ಅಲ್ಪ ನಾನು ಎಂದು ಕುಗ್ಗಿ ಮುದುಕ ಬೇಡವೋ, ಓ ಅಲ್ಪವೇ ಅನಂತದಿಂದ ಗುಣಿಸಿಕೋ, ನೀನು ಅನಂತವಾಗುವೆ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ಖುಷಿಯಾದ ವಿಷಯ ಅಂದರೆ, ನಾವೇನು ಎಕನಾಮಿಕ್ ಸರ್ವೆ ವಿಡಿಯೋಸ್ ಎಪಿಸೋಡ್ಸ್ ಬಿಡ್ತಾ ಇದ್ದೀವಿ ಅದ್ರ ಮೇಲೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ದ ರೆಸ್ಪಾನ್ಸ್ ಹ್ಯಾಸ್ ಬೀನ್ ಓವರ್ವೆಲ್ಮಿಂಗ್ ಆ್ಯಂಡ್ ದ ರೆಸ್ಪಾನ್ಸ್ ಬ್ರಿಂಗ್ಸ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಇನ್ನೂ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ. ನೀವು ಅಷ್ಟೇ ಕಷ್ಟಪಟ್ಟು ಓದಿ, ಬಟ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಬಿಕಾಸ್ ದಟ್ ಇಸ್ ದ ಓನ್ಲಿ ವೇ ಟು ಕೀಪ್ ಅಸ್ ಮೋಟಿವೇಟೆಡ್ ಟು ಕೀಪ್ ಡೂಯಿಂಗ್ ಮೋರ್ ಅಲ್ವಾ. ಸೊ ಅದ್ರ ಜೊತೆ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ಟುಡೇಸ್ ಎಪಿಸೋಡ್, ಎಪಿಸೋಡ್ 4 ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ 2024. ಸೊ ಎಪಿಸೋಡ್ 4 ನಲ್ಲಿ ಮೂರು ಚಾಪ್ಟರ್ಸ್ ಮಾಡೋಣ. ಫಸ್ಟ್ ಚಾಪ್ಟರ್ ಇಸ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅಂತ, ದಿಸ್ ಇಸ್ ಚಾಪ್ಟರ್ 3. ದ ನೆಕ್ಸ್ಟ್ ಇಸ್ ರೂರಲ್ ಡೆವಲಪ್ಮೆಂಟ್, ದಟ್ ಇಸ್ ಚಾಪ್ಟರ್ 4, ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್, ದಟ್ ಇಸ್ ಚಾಪ್ಟರ್ 5. ಸೊ ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5 ಮೂರು ಸೇರಿಸಿ ಒಂದೇ ವಿಡಿಯೋಲಿ ವಿ ವಿಲ್ ಕವರ್ ಇಟ್ ಆಫ್. ಕ್ವಶನ್ಸ್ ತುಂಬ ಜಾಸ್ತಿ ಇರಲಿಲ್ಲ, ಸೊ ಎಷ್ಟಾಗುತ್ತೆ ಅಷ್ಟು ಈ ಮೂರು ಚಾಪ್ಟರ್ಲ್ಲೂ ತೆಗೆದು ಕ್ವಶನ್ಸ್ ಮಾಡಿದ್ದೀನಿ ನಾನು. ಯಾವ್ಯಾವ ಆ್ಯಂಗಲ್ಸ್ ಇಂದ ಕ್ವಶನ್ಸ್ ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ, ಆ ಒಂದು ಆ್ಯಂಗಲ್ಸ್ ಇಂದ ಐ ಹವ್ ಮೇಡ್ ಶೋರ್ ದಟ್ MCQs ಕವರ್ ಆಗೋಂಗ್ ಮಾಡಿದ್ದೀನಿ. ಸೊ ವಿ ಆರ್ ಗೋಯಿಂಗ್ ಟು ಕವರ್ ಚಾಪ್ಟರ್ 3, ಚಾಪ್ಟರ್ 4 ಅಂಡ್ ಚಾಪ್ಟರ್ 5, ದಟ್ ಇಸ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್ಸ್, ರೂರಲ್ ಡೆವಲಪ್ಮೆಂಟ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಆಫ್ ದ ಕರ್ನಾಟಕ ಎಕನಾಮಿಕ್ ಸರ್ವೆ 2024. ಆಲ್ರೈಟ್, ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್ ದೆನ್. ವಿ ವಿಲ್ ಸ್ಟಾರ್ಟ್ ಆಫ್ ಫಸ್ಟ್ ಚಾಪ್ಟರ್ 3 ಆಫ್ ಎಕನಾಮಿಕ್ ಸರ್ವೆ, ದಟ್ ಇಸ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್ಸ್ ಮಾಡೋಣ, ಅದಾದ್ಮೇಲೆ ರೂರಲ್ ಡೆವಲಪ್ಮೆಂಟ್ ಮಾಡೋಣ, ಅದಾದ್ಮೇಲೆ ಅರ್ಬನ್ ಡೆವಲಪ್ಮೆಂಟ್ ಮಾಡೋಣ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್ಸ್, ದಟ್ ಇಸ್ ಚಾಪ್ಟರ್ 3 ಆಫ್ ಎಕನಾಮಿಕ್ ಸರ್ವೆ. ಸೊ ದ ಫಸ್ಟ್ ಕ್ವಶನ್ ಇಸ್ ಆಸ್ ಯು ಸಿ ಆನ್ ದ ಸ್ಕ್ರೀನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕರ್ನಾಟಕ ಉದ್ಯೋಗ ಮಿತ್ರ. ಇಟ್ ಈಸ್ ಅ ಸಿಂಗಲ್ ಕಾಂಟ್ಯಾಕ್ಟ್ ಪಾಯಿಂಟ್ ಫಾರ್ ಆಲ್ ಇನ್ವೆಸ್ಟರ್ಸ್ ಹೂ ಆರ್ ಲುಕಿಂಗ್ ಆಟ್ ಸೆಟ್ಟಿಂಗ್ ಅಪ್ ಎಂಟರ್ಪ್ರೈಸಸ್ ಆರ್ ಬಿಸ್ನೆಸಸ್ ಇನ್ ಕರ್ನಾಟಕ. ಸರಿನಾ? ಸೆಕೆಂಡ್, ಇಟ್ ಆಕ್ಟ್ಸ್ ಆಸ್ ಅ ಸೆಕ್ರೆಟೇರಿಯೇಟ್ ಫಾರ್ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಫಾರ್ ಪ್ರಾಜೆಕ್ಟ್ಸ್ ಅಬೌವ್ ರುಪೀಸ್ 15 crore ಅಪ್ ಟು ರುಪೀಸ್ 100 crore. ಸರಿನಾ? ಸೊ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? ಎ ಒನ್ ಓನ್ಲಿ, ಬಿ ಟೂ ಓನ್ಲಿ, ಸಿ ಬೋತ್ 1 and 2, ಅಂಡ್ ಡಿ ನನ್ ಆಫ್ ದ ಅಬೌವ್. ನೋಡಿ, ಕರ್ನಾಟಕ ಉದ್ಯೋಗ ಮಿತ್ರ ಫಸ್ಟ್ ಸ್ಟೇಟ್ಮೆಂಟ್ ಜನರಿಕ್ ಆಯ್ತು, ಸೊ ನೀವು ಯೋಚನೆ ಮಾಡೋದೇ ಬೇಡ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಸರಿನಾ? ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಾಗ ಇಟ್ ಆಕ್ಟ್ಸ್ ಆಸ್ ಅ ಸೆಕ್ರೆಟೇರಿಯೇಟ್ ಫಾರ್ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ. ಸ್ಟೇಟ್ ಲೆವೆಲ್ನಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡೋ ಒಂದು ಆ ಹಕ್ಕೇನಿದೆ, ದಟ್ ಇಸ್ ಆ ಪವರ್ ಏನಿದೆ, ಆ ಪವರು ಈ ಒಂದು ಅಥಾರಿಟಿಗೆ ಇರುತ್ತೆ. ಸೊ ಸ್ಟೇಟ್ ಲೆವೆಲ್ನಲ್ಲಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡೋಕ್ಕೆ, ಆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಯಾವ್ಯಾವ ಪ್ರಾಜೆಕ್ಟ್ಸ್ಗೆ ಮಾಡ್ಬೋದು, ಆ ಪ್ರಾಜೆಕ್ಟ್ಸು ಕೊಟ್ಟಿರೋ ಲಿಮಿಟ್ಟು 15 crore to 100 crore. ಸರಿನಾ? ಸೊ ಇಲ್ಲಿ ಚೇಂಜ್ ಮಾಡಿರೋ ಸಾಧ್ಯತೆಗಳಿರುತ್ತೆ. ಸೊ ನಿಮ್ಮ ಥಿಂಕಿಂಗು ಇಲ್ಲಿ ಹೋಗ್ಬೇಕು, ಇಲ್ಲಿ 15 crore to 100 crore ಕರೆಕ್ಟ್ ಇರುತ್ತಾ ಅಂತ. ಆಯ್ತಾ? 15 crore ಫೇರ್ ಎನಫ್, ಒಂದು ಪ್ರಾಜೆಕ್ಟ್ 15 crore ಇರ್ಬೋದು, ಬಟ್ 100 crore ಕಡಿಮೆ ಆಯ್ತಾ, ಜಾಸ್ತಿ ಆಯ್ತಾ, ಅಥವಾ ಇಂಟರ್ಮೀಡಿಯೇಟ್ ಇದೆಯಾ? ಆಯ್ತಾ? ಇಲ್ಲಿ ಚೇಂಜ್ ಮಾಡಿದ್ದೀನಿ ನಾನು ಪರ್ಪಸ್ಲಿ. ಇಟ್ ಇಸ್ 15 crore to 500 crores. ಸೊ ನೀವು ಯೋಚನೆ ಹೆಂಗಿರ್ಬೋದು ಅಂದ್ರೆ, 100 crores ಎವ್ರಿ ಪ್ರಾಜೆಕ್ಟ್, ಈಗ 101 crore ಅಥವಾ 150 crores ಇದಕ್ಕೆಲ್ಲ ಹೋದ್ರೆ, ಪುನಃ ಇಟ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡದೆ ಎಲ್ಲ ಪ್ರೊಸೀಜರಲ್ ಕಾಂಪ್ಲೆಕ್ಸಿಟೀಸ್ ಬಂದ್ರೆ ಪ್ರಾಜೆಕ್ಟ್ ಡಿಲೇ ಆಗುತ್ತಲ್ವಾ? ಸೊ ಹೈಯರ್ ಎಂಡ್ ಯಾವಾಗ್ಲೂ ಜಾಸ್ತಿ ಇಟ್ಟಿರ್ತಾರೆ ಅಲ್ವಾ? 100 crores ಇಸ್ ಟೂ ಲೆಸ್ ಟು ಕೀಪ್ ಆಸ್ ಅ ಮ್ಯಾಕ್ಸಿಮಮ್ ಲಿಮಿಟ್. ಸೀಲಿಂಗ್ ಲಿಮಿಟ್ ಯಾವಾಗಲೂ ಜಾಸ್ತಿ ಇರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಯು ಕ್ಯಾನ್ ಮಾರ್ಕ್ ಇಟ್ ಆಸ್ ರಾಂಗ್, ಬಟ್ ಎನಿವೇಸ್, ಗೊತ್ತಿಲ್ಲ ಅಂದ್ರೆ ಲರ್ನ್ ಅಬೌಟ್ ಇಟ್. ಸೊ ಕರ್ನಾಟಕ ಉದ್ಯೋಗ ಮಿತ್ರ ಅಲ್ಲಿ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಏನಿರುತ್ತೆ, ದಟ್ ಕ್ಯಾನ್ ಕ್ಲಿಯರ್ ಪ್ರಾಜೆಕ್ಟ್ಸ್ ಫ್ರಮ್ 15 crore to 500 crores. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ದ ಆನ್ಸರ್ ಇಯರ್ ಇಸ್, ಸೊಲ್ಯೂಷನ್ ಇಸ್ ಎ. ಸೊ ದಿಸ್ ಇಸ್ ದ ಫಸ್ಟ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಫಸ್ಟ್ ಸ್ಟೇಟ್ಮೆಂಟು, ದ ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ಸ್ ಟು ಓವರ್ 25% ಆಫ್ ದ ಸ್ಟೇಟ್ಸ್ GDP. ಸೆಕೆಂಡ್ ಸ್ಟೇಟ್ಮೆಂಟು, ದ ಶೇರ್ ಆಫ್ ಕರ್ನಾಟಕ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ ಇಸ್ ನಿಯರ್ಲಿ 40% ಆಫ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್ಸ್. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? ಎ ಒನ್ ಓನ್ಲಿ, ಬಿ ಟೂ ಓನ್ಲಿ, ಸಿ ಬೋತ್ 1 and 2, ಅಂಡ್ ಡಿ ನನ್ ಆಫ್ ದ ಅಬೌವ್. ಸರಿನಾ? ಈ ಕ್ವಶನ್ ಯಾಕೆ ಹೇಳಿದ್ದೀನಿ ಅಂದ್ರೆ, ಕರ್ನಾಟಕದ್ದು ರೆಲೆವೆನ್ಸ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ, ಅದರದ್ದು ಪ್ರಾಮುಖ್ಯತೆ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ, ಇದು ನಿಮಗೆ ಗೊತ್ತಿರಲೇಬೇಕು. ಗೊತ್ತಾಯ್ತಲ್ವಾ? ಕರ್ನಾಟಕದ ಪ್ರಾಮುಖ್ಯತೆ, ಕರ್ನಾಟಕದ ಕಾಂಟ್ರಿಬ್ಯೂಷನ್ಸು, ಕರ್ನಾಟಕದ ರ್ಯಾಂಕಿಂಗು, ಕರ್ನಾಟಕದ ಅಚೀವ್ಮೆಂಟ್ಸ್ ಆ್ಯಂಡ್ ಅವಾರ್ಡ್ಸು, ಇಲ್ಲಿ ಎಲ್ಲೆಲ್ಲಿ ಕರ್ನಾಟಕ ಮೇಲಿದೆ, ಮುಂದೆ ಇದೆ, ಅಥವಾ ಫಸ್ಟ್ ಇದೆ, ನಿಮಗೆ ಎಲ್ಲ ಗೊತ್ತಿರಬೇಕು. ಈಗ ಅದು ಹೆಂಗೆ ಗೊತ್ತಿರಬೇಕು ಸರ್ ಅಂದರೆ, ಅದೆಲ್ಲ ಒಂದು ವೆಬ್ಸೈಟ್ನಲ್ಲಿ ಸಿಗಲ್ಲ, ನೀವು ಒಂದು ದಿವಸ ಕುತ್ಕೊಂಡು ಅದನ್ನೆಲ್ಲ ಒಂದು ಪಟ್ಟಿ ಬರ್ದ್ಬಿಡ್ತೀನಿ ಅಂದರೂ ಸಿಗಲ್ಲ. ಅದು ಹೆಂಗೆ ಸಿಗುತ್ತೆ ಅಂದರೆ, ನೀವು ಓದ್ತಾ ಒಂದು ಬುಕ್ ಯಾವಾಗಲೂ ಇಟ್ಟಿರಬೇಕು ನಿಮ್ಮ ಸೈಡ್ನಲ್ಲಿ, ಆ ಒಂದು ಫ್ಯಾಕ್ಟ್ ನಿಮಗೆ ಬಂದಾಗ ಆ ಫ್ಯಾಕ್ಟ್ನ ತಗೊಂಡು ಬರಿತಾ ಹೋಗ್ಬೇಕು. ಆಯ್ತಾ? ಓವರ್ ಅ ಪೀರಿಯಡ್ ಆಫ್ 3 months, ಯಾವಾಗ ಯಾವಾಗ ಓದಿದಾಗ ನಿಮ್ಗೆ ಆ ಫ್ಯಾಕ್ಟ್ ತುಂಬ ಇಂಪಾರ್ಟೆಂಟು, ತುಂಬ ಬೇಸಿಕ್ಕು, ತುಂಬ ರೆಲೆವೆಂಟು, ಅಥವಾ ಅಚೀವ್ಮೆಂಟು, ಕಾಂಟ್ರಿಬ್ಯೂಷನ್ ಅನ್ಸುತ್ತೆ, ಅದನ್ನೆಲ್ಲ ತೆಗೆದು ಬರಿತಾ 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 ಓವರ್ ಅ ಪೀರಿಯಡ್ ಆಫ್ 3 months
ನೀವು ಅದು ಡೆವಲಪ್ ಮಾಡಿದ್ರೆ ನಿಮ್ದು ಆ ಬುಕ್ ರೆಡಿ ಆಗುತ್ತೆ. ಈ ಬುಕ್ಕು ನಿಮ್ಮ ಪ್ರಿಲಿಮ್ಸ್ಗೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಮೇನ್ಸ್ಗೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಪರ್ಸನಾಲಿಟಿ ಇಂಟರ್ವ್ಯೂಗೂ ಹೆಲ್ಪ್ ಮಾಡುತ್ತೆ. ದಯವಿಟ್ಟು ಇದನ್ನು ಮೇಂಟೈನ್ ಮಾಡಿ. ಆಯಿತಾ? ದಿಸ್ ಶೋಸ್ ನಾಟ್ ಓನ್ಲಿ ಯುವರ್ ನಾಲೆಜ್ ಆ್ಯಂಡ್ ಅವೇರ್ನೆಸ್ ಅಬೌಟ್ ಕರ್ನಾಟಕ, ಬಟ್ ಇಟ್ ವಿಲ್ ಹೆಲ್ಪ್ ಯು ಟು ಜಸ್ಟಿಫೈ ಯುವರ್ ಪರ್ಸ್ಪೆಕ್ಟಿವ್ಸ್, ಟು ಜಸ್ಟಿಫೈ ಎನಿ ಟೈಪ್ ಆಫ್ ಡೈಮೆನ್ಷನ್ಸ್ ದಟ್ ಯು ವಾಂಟ್ ಟು ಬ್ರಿಂಗ್ ಇನ್ ಇನ್ ಯುವರ್ ಆನ್ಸರ್ಸ್. ಗೊತ್ತಾಯ್ತಲ್ವಾ? ಆ್ಯಂಡ್ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಕೇಳ್ತಾರೆ, ಯಾಕಂದ್ರೆ ನಾನು ಹೇಳಿದ್ದೀನಿ ಗವರ್ಮೆಂಟು ಅವ್ರ ಬಗ್ಗೆ ಕೇಳೋದು ತುಂಬ ಇಷ್ಟ, ಅವ್ರೇನು ಅಚೀವ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೇಳ್ಕೊಳ್ಳೋದು ತುಂಬ ಇಷ್ಟ. ಸೊ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಐ ಟಿ ಬಿ ಟಿ ಮೇಲೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಬಂದಿರೋ ಅವಾರ್ಡ್ಸ್ ಬಗ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದ ಪಾಯಿಂಟ್ ಇಸ್ ವೇರ್ ಎವರ್ ಇಟ್ ಇಸ್ ರೆಲವೆಂಟ್ ದಟ್ ಕರ್ನಾಟಕ ಇಸ್ ಮೇಡ್ ಅ ನೇಮ್ ಫಾರ್ ಇಟ್ ಸೆಲ್ಫ್, ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಯು ಆಲ್ಸೋ ಟು ಲರ್ನ್ ಅಬೌಟ್ ಇಟ್. ಗೊತ್ತಾಯ್ತಲ್ವಾ? ಸೊ ವಿತ್ ದಟ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್. ಇಲ್ಲೂ ಅಷ್ಟೇ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಬಂದಾಗ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಕೊಟ್ಟಿದ್ದೀನಿ, ನಿಮ್ಗೆ ಜ್ಞಾಪಕ ಇರಬೇಕು. ಎರಡು ಪ್ರೌಡ್ ಸ್ಟೇಟ್ಮೆಂಟ್ಸ್ ಆಫ್ ಕರ್ನಾಟಕ ಇದು. ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಬಂದಾಗ ದ ಕಾಂಟ್ರಿಬ್ಯೂಷನ್ ಟು ದ ಸ್ಟೇಟ್ಸ್ ಜಿ ಡಿ ಪಿ, ಐ ಟಿಸ್ ಕಾಂಟ್ರಿಬ್ಯೂಷನ್ ಟು ಸ್ಟೇಟ್ಸ್ ಜಿ ಡಿ ಪಿ, ಇಂಡಿಯನ್ ಜಿ ಡಿ ಪಿ ಅಲ್ಲ, ಐ ಟಿಸ್ ಕಾಂಟ್ರಿಬ್ಯೂಷನ್ ಟು ಸ್ಟೇಟ್ ಜಿ ಡಿ ಪಿ 25%. ಕರೆಕ್ಟು. ಬಟ್ ಇಂಡಿಯಾದು ಓವರ್ಆಲ್ ಐ ಟಿ ಎಕ್ಸ್ಪೋರ್ಟ್ಸ್ ಅಂತ ತಗೊಂಡಾಗ ಆ ಐ ಟಿ ಎಕ್ಸ್ಪೋರ್ಟ್ಸ್ನಲ್ಲಿ 40% ಆಫ್ ದ ಐ ಟಿ ಎಕ್ಸ್ಪೋರ್ಟ್ಸ್ ಗೋಸ್ ಫ್ರಮ್ ಕರ್ನಾಟಕ. ದಟ್ ಇಸ್ ವೆರಿ ಹ್ಯೂಜ್ ಅಲ್ವಾ? ಸೊ ದಟ್ ಇಸ್ ವಾಟ್ ಇಸ್ ದ ಸೆಕೆಂಡ್ ಕ್ವಶನ್. ಆನ್ಸರ್ ಇಸ್ ಸೊಲ್ಯೂಷನ್ ಇಸ್ ಸಿ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್ ಬಂದಾಗ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಕರ್ನಾಟಕ ಡೇಟಾ ಸೆಂಟರ್ ಪಾಲಿಸಿ 2022-27. ಸೊ ಇದು 5 ವರ್ಷದ ಪಾಲಿಸಿ ಬಿಟ್ಟಿದ್ದಾರೆ, ಕರ್ನಾಟಕ ಡೇಟಾ ಸೆಂಟರ್ ಪಾಲಿಸಿ 2022-27 ಅಂತ. ಸೊ ಇದ್ರ ಮೇಲೆ ಕ್ವಶನ್, ದ ಪಾಲಿಸಿ ಏಮ್ಸ್ ಟು ಡೆವಲಪ್ ಮೋರ್ ದೆನ್ 50 MW ಕೆಪಾಸಿಟಿ ಇನ್ ದ ಡೇಟಾ ಸೆಂಟರ್ ಇಂಡಸ್ಟ್ರಿ ಇನ್ ಕರ್ನಾಟಕ. ನೆಕ್ಸ್ಟ್, ಇಟ್ ಸೀಕ್ಸ್ ಟು ಅಟ್ರಾಕ್ಟ್ ಅಪ್ರಾಕ್ಸಿಮೇಟ್ಲಿ ಯುನೋ 1,000 crore rupees ಇನ್ ಇನ್ವೆಸ್ಟ್ಮೆಂಟ್ಸ್ ಡ್ಯೂರಿಂಗ್ ದ ಪಾಲಿಸಿ ಪೀರಿಯಡ್. ಓಕೆ, ಸೊ ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಕರೆಕ್ಟ್? ಸರಿನಾ? ಫಸ್ಟ್ ಇಸ್ ಎ ಇಸ್ 1 ಓನ್ಲಿ, ಬಿ ಇಸ್ 2 ಓನ್ಲಿ, ಸಿ ಇಸ್ ಬೋತ್ 1 and 2, ಅಂಡ್ ಡಿ ಇಸ್ ನನ್ ಆಫ್ ದ ಅಬೌವ್. ಸೊ ಇಲ್ಲೂ ಅಷ್ಟೇ, ದ ಪಾಲಿಸಿ ಏಮ್ಸ್ ಟು ಡೆವಲಪ್ ಮೋರ್ ದೆನ್ 10 MW ಕೆಪಾಸಿಟಿ, ದ ಪಾಲಿಸಿ ಏಮ್ಸ್ ಟು ಡೆವಲಪ್ ಮೋರ್ ದೆನ್ 50 MW ಕೆಪಾಸಿಟಿ ಇನ್ ದ ಡೇಟಾ ಸೆಂಟರ್ ಇಂಡಸ್ಟ್ರಿ ಇನ್ ಕರ್ನಾಟಕ ಅಂತ ಏನಿದೆ ಇಲ್ಲಿ ಅನಲೈಸ್ ಮಾಡಿ ನೋಡಿ, ಚೇಂಜಸ್ ಮಾಡೋ ಸಾಧ್ಯತೆ ಎಲ್ಲಿದೆ, ನಿಮ್ ಫೋಕಸ್ ಎಲ್ಲಿರಬೇಕು, ಆ 50 MW ಕರೆಕ್ಟಾ ಅಥವಾ ಇದರಲ್ಲಿ ಕಡಿಮೆ ಮಾಡಿದಾರ ಜಾಸ್ತಿ ಮಾಡಿದಾರ, ಇದನ್ನ ಯೋಚನೆ ಮಾಡ್ಬೇಕು ನೀವು. ಆಯ್ತಾ? ಇಲ್ಲಿ ನೀವು ಊಹೆ ಮಾಡೋದು ಕಷ್ಟ, ಯಾಕಂದ್ರೆ ನಾನು ಇಂಟರ್ಮೀಡಿಯೇಟ್ ನಂಬರ್ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ದ ಕರೆಕ್ಟ್ ಆನ್ಸರ್ ಇಸ್ 200 MW. ಆಯ್ತಾ? ದ ಪಾಲಿಸಿ ಏಮ್ಸ್ ಟು ಡೆವಲಪ್ ಮೋರ್ ದೆನ್ 200 MW ಕೆಪಾಸಿಟಿ ಇನ್ ದ ಡೇಟಾ ಸೆಂಟರ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಸರಿನಾ? ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ದಿಸ್ ಸ್ಟೇಟ್ಮೆಂಟ್, ಇಟ್ ಸೀಕ್ಸ್ ಟು ಅಟ್ರಾಕ್ಟ್ ಅಪ್ರಾಕ್ಸಿಮೇಟ್ಲಿ 10,000 crore ಇನ್ ಇನ್ವೆಸ್ಟ್ಮೆಂಟ್ ಡ್ಯೂರಿಂಗ್ ದ ಪಾಲಿಸಿ ಪೀರಿಯಡ್. ದಿಸ್ ಇಸ್ ಕರೆಕ್ಟ್. ಸೊ ಇಲ್ಲಿ ದ ಸೊಲ್ಯೂಷನ್ ಇಸ್ ಬಿ. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ ಥರ್ಡ್ ಕ್ವಶನ್. ಓಕೆನಾ? ಲೆಟ್ ಅಸ್ ಗೋ ಆನ್ ಟು ದ ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನ್ ಏನಪ್ಪಾ ಅಂದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬಯೋ ಎಕಾನಮಿ. ಪುನಃ ಬಯೋ ಎಕಾನಮಿಲಿ ಕರ್ನಾಟಕದ ರೆಲೆವೆನ್ಸ್ ಅಥವಾ ಪ್ರಾಮುಖ್ಯತೆ ಚೆನ್ನಾಗಿದೆ, ಸೊ ನಿಮ್ಗೆ ಗೊತ್ತಿರಬೇಕದು ಚೆನ್ನಾಗಿ. ಸೊ ಅದಕ್ಕೆ 4 statements ಕೊಟ್ಟಿದ್ದೀನಿ. ಲೆಟ್ ಅಸ್ ಸಿ. ಕರ್ನಾಟಕಸ್ ಬಯೋ ಎಕಾನಮಿ ಎಕ್ಸ್ಪೀರಿಯನ್ಸ್ಡ್ ಸಿಗ್ನಿಫಿಕೆಂಟ್ ಗ್ರೋತ್ ಆಫ್ ಅಪ್ರಾಕ್ಸಿಮೇಟ್ಲಿ 10.7% ಫ್ರಮ್ 2022-2023. ಲಾಸ್ಟ್ ಇಯರ್ ಇಂದ 2022-23 ಕರ್ನಾಟಕಸ್ ಬಯೋ ಎಕಾನಮಿ ಎಕ್ಸ್ಪೀರಿಯನ್ಸ್ಡ್ ಗ್ರೋತ್ ಆಫ್ ಮೋರ್ ದೆನ್ 10%, ದಟ್ ಇಸ್ 10.7%. ಇದು ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ದ ಎಕನಾಮಿಕ್ ವ್ಯಾಲ್ಯೂ ಇನ್ಕ್ರೀಸ್ ಫ್ರಮ್ 28 billion ಇನ್ 2022 ಟು 31 billion ಇನ್ 2023. ಇದು ಸೆಕೆಂಡ್ ಸ್ಟೇಟ್ಮೆಂಟ್. ಥರ್ಡ್ ಸ್ಟೇಟ್ಮೆಂಟ್, ಕರ್ನಾಟಕ ಮೇಂಟೈನ್ ದ ಶೇರ್ ಆಫ್ 25% ಆಫ್ ನ್ಯಾಷನಲ್ ಬಯೋ ಎಕಾನಮಿ. ಫೋರ್ತ್ ಸ್ಟೇಟ್ಮೆಂಟ್, ಕರ್ನಾಟಕ ಇಸ್ ಪ್ಲೇಸ್ ಫಸ್ಟ್ ಇನ್ ದ ನ್ಯಾಷನಲ್ ಬಯೋ ಎಕಾನಮಿ ರೆವೆನ್ಯೂ ರ್ಯಾಂಕಿಂಗ್. Which of the above given statements are correct? A, only 1, B, only 2, C, only 3, and D, all 4. ಸರಿನಾ? ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್, ದ ಕರ್ನಾಟಕ ಬಯೋ ಎಕಾನಮಿ ಎಕ್ಸ್ಪೀರಿಯನ್ಸ್ ಸಿಗ್ನಿಫಿಕೆಂಟ್ ಗ್ರೋತ್ ಆಫ್ ಅಪ್ರಾಕ್ಸಿಮೇಟ್ಲಿ 10.7% ಅಂತಿದೆಯಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಅವಾಗ ಎಕನಾಮಿಕ್ ವ್ಯಾಲ್ಯೂ ಇನ್ಕ್ರೀಸ್ಡ್ ಫ್ರಮ್ $28 billion ಇನ್ 2022 ಟು $31 billion ಇನ್ 2023. ಸೊ ಇವೆರಡು ಸ್ಟೇಟ್ಮೆಂಟ್ ನೋಡಿದಾಗ ಎರಡು ಒಟ್ಟಿಗೆ ಹೋಗುತ್ತೆ ಅಥವಾ ಎರಡು ಒಟ್ಟಿಗೆ ತಪ್ಪಾಗುತ್ತೆ. ಯಾಕಂದ್ರೆ 2022-23 10% ಇನ್ಕ್ರೀಸ್ ಆಗಿದೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ರೆ, ಸೆಕೆಂಡ್ ಸ್ಟೇಟ್ಮೆಂಟ್ನಲ್ಲಿ ವ್ಯಾಲ್ಯೂ ಕೊಡ್ತಾ ಇದ್ದಾರೆ 28-31. ಸೊ ನೀವು ನೋಡಿದ್ರೆ 28% 2022 ಇತ್ತು, ಅದಕ್ಕೆ 10% ಆ್ಯಡ್ ಮಾಡಿದ್ರೆ 31 ಬರುತ್ತೆ. ನೋಡಿದ್ರ ಆಲ್ಮೋಸ್ಟ್ 10% ಆ್ಯಡ್ ಮಾಡಿದ್ರೆ 31 ಬರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಆಟೋಮ್ಯಾಟಿಕ್ಲಿ ಕರೆಕ್ಟ್ ಆಗಬೇಕು. ಸೊ ಹಂಗ್ ನೀವು ಯೋಚನೆ ಮಾಡಿದಾಗ ಫಸ್ಟ್ ಟು ಸ್ಟೇಟ್ಮೆಂಟ್ಸ್ ಬೈ ಡಿಫಾಲ್ಟ್ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಸರಿನಾ? ನೆಕ್ಸ್ಟ್, ಕರ್ನಾಟಕ ಹ್ಯಾಸ್ ಮೇಂಟೈನ್ ದ ಶೇರ್ ಆಫ್ 25% ಆಫ್ ನ್ಯಾಷನಲ್ ಬಯೋ ಎಕಾನಮಿ. ಇದನ್ನ ನಿಮ್ಗೆ ಕನ್ಫ್ಯೂಸ್ ಮಾಡಿಕೊಟ್ಟಿದ್ದೀನಿ, 25% ಇಲ್ಲಿ ಮಾಡಲ್ಲ, ಇಟ್ ಶೇರ್ಸ್ ಅರೌಂಡ್ 20%. ಆಯ್ತಾ? ಅರೌಂಡ್ 20% ಇಸ್ ದ ಶೇರ್ ಆಫ್ ಕರ್ನಾಟಕಸ್ ಬಯೋ ಎಕಾನಮಿ ಟು ನ್ಯಾಷನಲ್ ಬಯೋ ಎಕಾನಮಿ. ಆಯ್ತಾ? ದ ಲಾಸ್ಟ್ ಸ್ಟೇಟ್ಮೆಂಟ್ ಇಸ್, ಕರ್ನಾಟಕ ಇಸ್ ಪ್ಲೇಸ್ ಫಸ್ಟ್ ಇನ್ ದ ನ್ಯಾಷನಲ್ ಬಯೋ ಎಕಾನಮಿ ರೆವೆನ್ಯೂ ಅಂತ ಹೇಳಿದಾಗ ಪುನಃ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದೀನಿ, ಕರ್ನಾಟಕ ಫಸ್ಟ್ ಇಲ್ಲ, ಕರ್ನಾಟಕ ಸೆಕೆಂಡ್ ಇದೆ. ಫಸ್ಟ್ ಇಸ್ ಮಹಾರಾಷ್ಟ್ರ, ನೆಕ್ಸ್ಟ್ ಕಮ್ಸ್ ದ ಕರ್ನಾಟಕ. ಸೊ ಇಲ್ಲಿ ದ ಆನ್ಸರ್ ಇಸ್ ಬಿ.
ಸರಿನಾ? ಸೊ ಲಾಸ್ಟ್ ಟೂ ಸ್ಟೇಟ್ಮೆಂಟ್, ತ್ರೀ ಅಂಡ್ ಫೋರ್ ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ದೀನಿ. ಒಂದು, ಕರ್ನಾಟಕ ಇಸ್ ಮೇಂಟೈನ್ ದ ಶೇರ್ ಆಫ್ 20% ಆಫ್ ನ್ಯಾಷನಲ್ ಬಯೋ ಎಕಾನಮಿ, ಅಂಡ್ ಕರ್ನಾಟಕ ಇಸ್ ಪ್ಲೇಸ್ಡ್ ಫಸ್ಟ್ ಇನ್ ದ ನ್ಯಾಷನಲ್ ಬಯೋ ಫಸ್ಟ್ ಅಲ್ಲ ಸೆಕೆಂಡ್ ಇನ್ ದ ನ್ಯಾಷನಲ್ ಬಯೋ ಎಕಾನಮಿ ರೆವೆನ್ಯೂ ರ್ಯಾಂಕಿಂಗ್ಸ್. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದ ಫೋರ್ತ್ ಕ್ವೆಶನ್. ಲೆಟ್ ಅಸ್ ಮೂವ್ ಆನ್ ಟು ದ ಫಿಫ್ತ್ ಕ್ವೆಶನ್. ಫಿಫ್ತ್ ಕ್ವೆಶನ್ ಏನಪ್ಪಾ ಅಂದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸ್ಟಾರ್ಟ್ಅಪ್ಸ್ ಗ್ರೋತ್. ಪುನಃ ನೋಡಿ, ಸ್ಟಾರ್ಟ್ಅಪ್ಸ್ ಇಂಪಾರ್ಟೆಂಟು, ಐಟಿ, ಬಿಟಿ, ಸ್ಟಾರ್ಟ್ಅಪ್ಸ್, ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿ ಕರ್ನಾಟಕದ ರಿಲೆವೆನ್ಸ್ ಜಾಸ್ತಿ ಇದೆ. ಅದಕ್ಕೆ ಯು ಶುಡ್ ನೋ ವಾಟ್ ಟು ಲುಕ್ ಅಂಡ್ ವಾಟ್ ನಾಟ್ ಟು ಲುಕ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸ್ಟಾರ್ಟ್ಅಪ್ ಗ್ರೋತ್. ಫಸ್ಟ್ ಸ್ಟೇಟ್ಮೆಂಟು, ದ ಗ್ರೋತ್ ರೇಟ್ ಫ್ರಮ್ 2021 to 2023 ಈಸ್ 113% ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್. ಸರಿನಾ? ಪುನಃ ಈ ನಂಬರ್ ಕರೆಕ್ಟಾ ರಾಂಗ್ ಅನ್ನೋದು ಯೋಚನೆ ಮಾಡ್ಬೇಕು ನೀವು. 113% ನಿಜವಾಗ್ಲೂ ಆಗಿದೆಯಾ ಅಥವಾ ಸುಮ್ಮನೆ ಕೊಟ್ಟಿದ್ದಾರಾ ಅಂತ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್, ಇನ್ 2023 ಕರ್ನಾಟಕ ಆಟ್ ದ ಫಸ್ಟ್ ಹೈಯೆಸ್ಟ್ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್ ಅಮಾಂಗ್ ದ ಲಿಸ್ಟೆಡ್ ಸ್ಟೇಟ್ಸ್. ಆಯ್ತಾ? ಸೊ ಎರಡು ಸ್ಟೇಟ್ಮೆಂಟ್ ನೋಡಿದಾಗ ಪರ್ಪಸ್ ಕನ್ಫ್ಯೂಸ್ ಆಗಿ ಕೊಟ್ಟಿದ್ದೀನಿ, ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಆಕ್ಚುಲಿ ಕರೆಕ್ಟ್. ಫ್ರಮ್ 2021 to 2023 ನೋಡಿದ್ರೆ 113% ಇನ್ಕ್ರೀಸ್ ಆಗಿದೆ ಇನ್ ದ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್ ಇನ್ ಕರ್ನಾಟಕ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಸರಿನಾ? ಹೌಎವರ್, ಏನ್ ಇನ್ನೊಂದು ನಿಮ್ಗೆ ಗೊತ್ತಿರಬೇಕಂದ್ರೆ, ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಇನ್ 2023 ಕರ್ನಾಟಕ ಇಸ್ ನಾಟ್ ದ ಫಸ್ಟ್ ಹೈಯೆಸ್ಟ್ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್, ಆಕ್ಚುಲಿ ಇಟ್ ಇಸ್ ಮಹಾರಾಷ್ಟ್ರ ಅಗೇನ್. ಬಯೋ ಎಕಾನಮಿಲೂ ಫಸ್ಟ್ ಮಹಾರಾಷ್ಟ್ರ ಇದೆ, ಸ್ಟಾರ್ಟ್ಅಪ್ನಲ್ಲೂ ಫಸ್ಟ್ ಮಹಾರಾಷ್ಟ್ರ ಇದೆ. ಕರ್ನಾಟಕ ಬಯೋ ಎಕಾನಮಿಲ್ ಸೆಕೆಂಡ್ ಇದೆ ರೆವೆನ್ಯೂ ರ್ಯಾಂಕಿಂಗ್ಸ್ ನಲ್ಲಿ, ನಂಬರ್ ಆಫ್ ಸ್ಟಾರ್ಟ್ಅಪ್ಸ್ ಬಂದಾಗ ಸೆಕೆಂಡ್ ಇದೆ ಮಹಾರಾಷ್ಟ್ರ ಹಿಂದೆ. ಆಯ್ತಾ? ಇನ್ಫ್ಯಾಕ್ಟ್ ಮಹಾರಾಷ್ಟ್ರ ನಮಗಿಂತ 57 ಸ್ಟಾರ್ಟ್ಅಪ್ ಜಾಸ್ತಿ ಇದೆ, ಗೊತ್ತಾಯ್ತಾ? ಸೊ ದೇ ಹ್ಯಾವ್ ಟೇಕನ್ ಅ ಲೀಡ್ ಆಫ್ ಮೋರ್ ದನ್ 57 ಸ್ಟಾರ್ಟ್ಅಪ್ಸ್ ದ್ಯಾನ್ ಕರ್ನಾಟಕ, ಗೊತ್ತಾಯ್ತಲ್ವಾ? ಸೊ ದ ಆನ್ಸರ್ ಇಯರ್ ಇಸ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, 113% ಇನ್ಕ್ರೀಸ್ ಆಗಿದೆ 2021 to 2023 ತನಕ. ಬಟ್ 2023 ವಿ ಆರ್ ಎ ಸೆಕೆಂಡ್ ಅಂಡ್ ಮಹಾರಾಷ್ಟ್ರ ಇಸ್ ಫಸ್ಟ್. ಸೊ ದ ಸೊಲ್ಯೂಷನ್ ಇಸ್ ಎ. ದ ನೆಕ್ಸ್ಟ್ ಇಸ್ 6th ಕ್ವಶನ್ ನೋಡೋಣ ಈಗ. ದ ನೆಕ್ಸ್ಟ್ ಇಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸೆಮಿಕಂಡಕ್ಟರ್. ಪುನಃ ಕರ್ನಾಟಕದ ರೆಲೆವೆನ್ಸ್ ಅವರ ಪ್ರಾಮುಖ್ಯತೆ ಸೆಮಿಕಂಡಕ್ಟರ್ ಅಲ್ಲಿ ತುಂಬಾ ಇಂಪಾರ್ಟೆಂಟು, ಅದಕ್ಕೋಸ್ಕರನೇ ಸೆಮಿಕಂಡಕ್ಟರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸರಿನಾ? ಈಗ ನೋಡಿ, ಇಲ್ಲಿ ಬೆಂಗಳೂರು ಈಸ್ ದ ಲಾರ್ಜೆಸ್ಟ್ ಹಬ್ ಆಫ್ ಸೆಮಿಕಂಡಕ್ಟರ್ ಡಿಸೈನ್ ಕಂಪನೀಸ್ ಔಟ್ಸೈಡ್ ದ ಬೇ ಏರಿಯಾ ಇನ್ ಕ್ಯಾಲಿಫೋರ್ನಿಯಾ. ಎಲ್ಲರಿಗೂ ಗೊತ್ತಿರೋ ವಿಷಯ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋ ಚಾನ್ಸಸ್ ಇದೆ. ಯಾಕಂದ್ರೆ ಕ್ಯಾಲಿಫೋರ್ನಿಯಾ ಬಿಟ್ಟರೆ ದ ನೆಕ್ಸ್ಟ್ ಐ ಟಿ ಸೆಂಟರ್ ಆಗಿತ್ತು, ಐ ಟಿ ಸೆಂಟರ್ ಇಂದ ಈಗ ನೆಕ್ಸ್ಟ್ ಬಿ ಟಿ ಸೆಂಟರ್ ಆಗ್ತಾ ಇದೆ, ದಟ್ಸ್ ಬಯೋಟೆಕ್ನಾಲಜಿ. ಅದ್ರ ನೆಕ್ಸ್ಟ್ ಸೆಮಿಕಂಡಕ್ಟರ್ ಮೇಲೂ ವಿ ಆರ್ ಯುನೋ ವಿ ಆರ್ ಹ್ಯಾವಿಂಗ್ ಅ ಡಾಮಿನೆನ್ಸ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ನಿಯರ್ಲಿ 70% ಆಫ್ ದ ಕಂಟ್ರೀಸ್ ಚಿಪ್ ಡಿಸೈನರ್ಸ್ ಚಿಪ್ ಡಿಸೈನರ್ಸ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ ಚಿಪ್ ಡಿಸೈನರ್ಸ್ ವರ್ಕ್ ಇಯರ್ ಅಂಡ್ ಅರೌಂಡ್ 80% ಆಫ್ ದ ಸೆಕ್ಟರ್ಸ್ ರೆವೆನ್ಯೂ ಇನ್ ಡಿಸೈನ್ ಆರ್ ಫ್ರಮ್ ದಿಸ್ ಸಿಟಿ ಅಲೋನ್. ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 1 only 2 only ಬೋತ್ 1 and 2 ಅಂಡ್ ನನ್ ಆಫ್ ದ ಅಬೌವ್. ಆನ್ಸರ್ ಇಸ್ ಸಿ, ಎರಡು ಸ್ಟೇಟ್ಮೆಂಟ್ ಕರೆಕ್ಟ್. ಪುನಃ ಇಲ್ಲಿ ನಾಪ್ ಇಟ್ಕೋಬೇಕು, ಸೆಮಿ ಕಂಡಕ್ಟರ್ ಡಿಸೈನ್ ಬಗ್ಗೆ ಮಾಡ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಕನ್ಫ್ಯೂಸ್ ಆಗಬೇಡಿ. ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ದ ಗವರ್ಮೆಂಟ್ ಇಸ್ ನೌ ಅಟ್ರಾಕ್ಟಿಂಗ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ಸೊ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ. ಅದು ಅದು ಮೈಕ್ರಾನ್ ಟೆಕ್ನಾಲಜಿ ಆಗಿರ್ಬೋದು, ಫಾಕ್ಸ್ಕಾನ್ ಕಂಪನೀಸ್ ಆಗಿರ್ಬೋದು, ಇವೆಲ್ಲ ತೈವಾನ್ ಕಂಪನೀಸು ಅಥವಾ US ಕಂಪನೀಸ್ ಆರ್ ಕಮಿಂಗ್ ಇನ್ ಟು ಇಂಡಿಯಾ. ದೇ ಆರ್ ಸ್ಟಿಲ್ ಎಸ್ಟಾಬ್ಲಿಷಿಂಗ್ ದಮ್ ಸೆಲ್ಫ್ ಇನ್ ಇಂಡಿಯಾ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಅಷ್ಟು ಬಂದಿಲ್ಲ, ಎಸ್ಪೆಷಲಿ ಕರ್ನಾಟಕದಲ್ಲಂತೂ ಜಾಸ್ತಿ ಇಲ್ಲ. ಬಟ್ ಡಿಸೈನ್ ಬಂದಾಗ ಕರ್ನಾಟಕ ಡಾಮಿನೆನ್ಸ್ ನಿಯರ್ಲಿ 70% ಇದೆ. 70% ಆಫ್ ದ ಯುನೋ ಸೆಮಿ ಕಂಡಕ್ಟರ್ ಡಿಸೈನ್ ವರ್ಕರ್ಸ್ ಆರ್ ಆಕ್ಚುಲಿ ಇನ್ ಕರ್ನಾಟಕ. ಸೊ ದಟ್ಸ್ ಅ ವೆರಿ ಗುಡ್ ಪ್ರೌಡ್ ಮೂಮೆಂಟ್. ಸರಿನಾ? ದ ನೆಕ್ಸ್ಟ್ ಇಸ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, 7th ಕ್ವೆಶನ್ ನೋಡೋಣ ಈಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಎಕ್ಸ್ಪೋರ್ಟ್ಸ್ ಆಫ್ ಕರ್ನಾಟಕ. ಎಕ್ಸ್ಪೋರ್ಟ್ಸ್ ಗೊತ್ತಿರಬೇಕು, ಇಂಪೋರ್ಟ್ಸ್ ಗೊತ್ತಿರಬೇಕು, ಅದಕ್ಕೆ ಎಲ್ಲ ರೆಲೆವೆಂಟ್ ಥಿಂಗ್ಸ್ನ ತೊಗೊಂಡು ನಾನು ಹೇಳ್ತಾ ಇರೋದು ನಿಮಗೆ. ಸರಿನಾ? ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಎಕ್ಸ್ಪೋರ್ಟ್ಸ್ ಆಫ್ ಕರ್ನಾಟಕ. ಫಸ್ಟ್, ಕರ್ನಾಟಕ ಅಕೌಂಟ್ಸ್ ಫಾರ್ ಮೋರ್ ದೆನ್ 1/3 ಆಫ್ ದ ಎಕ್ಸ್ಪೋರ್ಟ್ಸ್ ಅಂಡ್ ಕಂಪ್ಯೂಟರ್ ಸಾಫ್ಟ್ವೇರ್. ಯುನೋ ಲೆಟ್ ಮೀ ರಿಫ್ರೇಸ್ ಇಟ್, ಕರ್ನಾಟಕ ಅಕೌಂಟ್ಸ್ ಫಾರ್ ಮೋರ್ ದೆನ್ 1/3 ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಫ್ರಮ್ ದ ಕಂಟ್ರಿ. ಸೆಕೆಂಡ್ ಸ್ಟೇಟ್ಮೆಂಟು, ಕರ್ನಾಟಕ ರ್ಯಾಂಕ್ಸ್ 4th ಇನ್ ಸಾಫ್ಟ್ವೇರ್ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಅಂಡ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಇನ್ ದ ನ್ಯಾಷನಲ್ ಎಕ್ಸ್ಪೋರ್ಟ್ ಬ್ಯಾಸ್ಕೆಟ್. ಥರ್ಡ್ ಸ್ಟೇಟ್ಮೆಂಟು, ಕರ್ನಾಟಕಸ್ ಎಕ್ಸ್ಪೋರ್ಟ್ಸ್ ಕಾಂಟ್ರಿಬ್ಯೂಟೆಡ್ ಅರೌಂಡ್ 25% ಆಫ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್ ಇನ್ ದ ಇಯರ್. ಸರಿನಾ? ಸೊ ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? 1, 2, 3 ಅಂಡ್ ನನ್ ಆಫ್ ದ ಅಬೌವ್. ನಾವು ಇಲ್ಲಿ ಇಫ್ ಯು ಅಬ್ಸರ್ವ್ ದ ಫಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕ ಅಕೌಂಟ್ ಫಾರ್ ಮೋರ್ ದೆನ್ 1/3 ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಅಂದಾಗ ದಿಸ್ ಇಸ್ ಕರೆಕ್ಟ್. ಆಯ್ತಾ? ಇಟ್ ಮೇಕ್ಸ್ ಸೆನ್ಸ್. ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್ನಲ್ಲಿ ತಗೊಂಡ್ರೆ ಆಬ್ವಿಯಸ್ಲಿ ಕರ್ನಾಟಕ 1/3 ಆದರೂ ಕಾಂಟ್ರಿಬ್ಯೂಟ್ ಮಾಡೇ ಮಾಡುತ್ತೆ. ನಾನು ಐ ಟಿನೇ 40% ಅಂತ ಮಾಡುತ್ತೆ ಅಂತ ಹೇಳಿದ್ದೀನಿ. ಸೊ ಈ ಮೋರ್ ದೆನ್ 1/3 ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಸೆಕೆಂಡ್ ಸ್ಟೇಟ್ಮೆಂಟ್ಗೆ ಹೋದಾಗ ಕರ್ನಾಟಕ ರ್ಯಾಂಕ್ಸ್ 4th ಇನ್ ಸಾಫ್ಟ್ವೇರ್ ಸರ್ವಿಸಸ್ ಅಂಡ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಇನ್ ನ್ಯಾಚುರಲ್ ಎಕ್ಸ್ಪೋರ್ಟ್ ಬಾಸ್ಕೆಟ್. ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ಗೂ ಸೆಕೆಂಡ್ ಸ್ಟೇಟ್ಮೆಂಟ್ಗೂ ಸಂಬಂಧನೇ ಇಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಾ ಇದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗಬೇಕು ಅಲ್ವಾ? ಹೌ ಕೆನ್ ಕರ್ನಾಟಕ ಬಿ 4th ಇನ್ ಸಾಫ್ಟ್ವೇರ್ ಆರ್ ಸರ್ವಿಸ್ ಎಕ್ಸ್ಪೋರ್ಟ್ಸ್?
ಕರೆಕ್ಟಾ? ಆ್ಯಂಡ್ ಇಟ್ ಇಸ್ ಫಸ್ಟ್ ಇನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್. ಇಲ್ಲೇ ಗೊತ್ತಾಗೋಗ್ಬೇಕು ದೇರ್ ಇಸ್ ಸಮಥಿಂಗ್ ರಾಂಗ್. ಇದನ್ನ ಅದ್ಲಾ ಬದ್ಲಿ ಮಾಡಿದ್ದೀನಿ ನಾನು. ಏನು ಮಾಡಿದ್ದೀನಿ ಅಂದರೆ ಕರ್ನಾಟಕ ರ್ಯಾಂಕ್ಸ್ 1 ಇನ್ ಸಾಫ್ಟ್ವೇರ್ ಆರ್ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಕರ್ನಾಟಕ ರ್ಯಾಂಕ್ಸ್ 4 ಇನ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್. ಸರಿನಾ? ದ ನೆಕ್ಸ್ಟ್ ಇಸ್ ಕರ್ನಾಟಕಸ್ ಎಕ್ಸ್ಪೋರ್ಟ್ಸ್ ಕಾನ್ಸ್ಟಿಟ್ಯೂಟೆಡ್ ಅಬೌಟ್ 25% ಆಫ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್ ಇನ್ ದ ಇಯರ್. ಇದು ತಪ್ಪು ಸ್ಟೇಟ್ಮೆಂಟು. ಆಯ್ತಾ? ಇದು ತಪ್ಪು ಸ್ಟೇಟ್ಮೆಂಟ್, ಯಾಕಂದ್ರೆ ಅಲ್ಲಿ 25% ಚೇಂಜ್ ಮಾಡಿದ್ದೀನಿ. ಸೊಲ್ಯೂಷನ್ ನೋಡಿ ಬೇಕಾದ್ರೆ, ಸೊಲ್ಯೂಷನ್ ಅಲ್ಲಿ ಏನಿದೆ ಅಂದ್ರೆ ಕರ್ನಾಟಕಸ್ ಎಕ್ಸ್ಪೋರ್ಟ್ಸ್ ಆಯ್ತಾ ಕಾಂಟ್ರಿಬ್ಯೂಟ್ಸ್ ಅರೌಂಡ್ 20.50%. ಆಯ್ತಾ? ಕರ್ನಾಟಕದ ಎಕ್ಸ್ಪೋರ್ಟ್ 20.50% ಆಫ್ ದ ಕಂಟ್ರೀಸ್ ಎಕ್ಸ್ಪೋರ್ಟ್ಸ್ ಇನ್ ದ ಇಯರ್. ಇದು ಅಷ್ಟೇ ಬೇಸಿಕ್ ಫ್ಯಾಕ್ಟ್, ನಿಮ್ಗೆ ಗೊತ್ತಿರಬೇಕು. ಓವರ್ಆಲ್ ಎಕ್ಸ್ಪೋರ್ಟ್ಸ್ ತಗೊಂಡಾಗ ಕರ್ನಾಟಕದ ಕಾಂಟ್ರಿಬ್ಯೂಷನ್ 20.50% ಕಾಂಟ್ರಿಬ್ಯೂಷನ್ ಇದೆ ಎಕ್ಸ್ಪೋರ್ಟ್ಸ್ ಆಫ್ ಇಂಡಿಯಾಗೆ. ಸೊ ಸೊಲ್ಯೂಷನ್ ಇಯರ್ ಇಸ್ ಎ. ಗೊತ್ತಾಯ್ತಲ್ವಾ? ಸೊ ದಿಸ್ ಕಂಪ್ಲೀಟ್ಸ್ ದ 7th ಕ್ವಶನ್. ಲೆಟ್ ಅಸ್ ಮೂವ್ ಟು ದ 8th ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆಸ್ ಆನ್ 2023. ಒಂದು, ಕರ್ನಾಟಕ ಇಸ್ ಓಮ್ ಟು ಅ ಟೋಟಲ್ ಆಫ್ 48 ರಿಜಿಸ್ಟರ್ಡ್ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್. ಸೆಕೆಂಡು, ಕರ್ನಾಟಕ ಇಸ್ 37 ಆಪರೇಷನಲ್ SEZs. ಗೊತ್ತಾಯ್ತಾ? ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟು ನಿಮ್ ಬೇಸಿಕ್ ಕರ್ನಾಟಕ ಬಗ್ಗೆ ಗೊತ್ತಿರಬೇಕು ಅಂತ ಕೊಟ್ಟಿದ್ದೀನಿ ಇಲ್ಲಿ. ವಿಚ್ ಆಫ್ ದ ಅಬೌ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? A1 ಓನ್ಲಿ, B2 ಓನ್ಲಿ, C both 1 and 2, ಅಂಡ್ D none of the above. ಅಕಾರ್ಡಿಂಗ್ ಟು, ಐ ಮೀನ್ ಯು ಶುಡ್ ನೋ ಇಟ್ ವೆರಿ ವೆಲ್, ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಬೋತ್ ದ ಫ್ಯಾಕ್ಟ್ಸ್ ಆರ್ ಕರೆಕ್ಟ್. ಇಲ್ಲಿ ದ ಸೊಲ್ಯೂಷನ್ ಇಸ್ ಸಿ. ಇದು ಪ್ರಿಟಿ ನಾರ್ಮಲ್, ಇದು ಎಲ್ಲರಿಗೂ ಗೊತ್ತಿರಬೇಕು ಅಂತಾನೆ ಕೊಟ್ಟಿರೋದು ನಾನು. ಏನೇನು ಬೇಸಿಕ್ ಅಂತ ಹೇಳ್ತಾ ಇದ್ದೀನಿ ಅದನ್ನೊಂದು ಕಡೆ ಮಾರ್ಕ್ ಮಾಡಿ ಇಟ್ಕೊಂಡಿರಿ ಬೇಸಿಕ್ ಅಂತ. ಇದಂತೂ ಬೈ ಡಿಫಾಲ್ಟ್ ನಿಮಗೆ ಗೊತ್ತಿರಬೇಕು. ಯು ಕ್ಯಾನ್ ಯೂಸ್ ದಿಸ್ ಇನ್ ಯೋರ್ ಆನ್ಸರ್ಸ್ ಇನ್ ಮೀನ್ಸ್, ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಟು ಸಬ್ಸ್ಟಾನ್ಶಿಯೇಟ್ ಯುವರ್ ಜಸ್ಟಿಫಿಕೇಶನ್ ಇನ್ ಯೋರ್ ಪರ್ಸನಾಲಿಟಿ ಟೆಸ್ಟ್. ಸೊ ದೀಸ್ ಬೇಸಿಕ್ ಫ್ಯಾಕ್ಟ್ಸ್ ಆರ್ ಸಮಥಿಂಗ್ ದಟ್ ಯು ಶುಡ್ ಹ್ಯಾವ್ ಇನ್ ಯೋರ್ ಫಿಂಗರ್ ಟಿಪ್ಸ್, ಬೈ ಪಾರ್ಟ್ ಆಗಿರ್ಬೇಕು. ಆಯ್ತಾ? ಸೊ ದೀಸ್ ವೇರ್ ಸಮ್ ಆಫ್ ದ ಕ್ವೆಶ್ಚನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್ಸ್ ಚಾಪ್ಟರ್, ವಿಚ್ ಇಸ್ ಚಾಪ್ಟರ್ 3 ಆಫ್ ಯುವರ್ ಎಕನಾಮಿಕ್ ಸರ್ವೆ. ಸರಿನಾ? ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಚಾಪ್ಟರ್ 4, ರೂರಲ್ ಡೆವಲಪ್ಮೆಂಟ್. ಫಸ್ಟ್ ಕ್ವೆಶ್ಚನ್ ಇನ್ ರೂರಲ್ ಡೆವಲಪ್ಮೆಂಟ್ ಏನಂದ್ರೆ, ಹೌ ಮಚ್ ಫಂಡಿಂಗ್ ವಿಲ್ ಸ್ಟಾರ್ಟ್ಅಪ್ಸ್ ದಟ್ ಸಾಲ್ವ್ ಪ್ರಾಬ್ಲಮ್ಸ್ ಇನ್ ರೂರಲ್ ಏರಿಯಾಸ್ ಇನ್ಕ್ಲೂಡಿಂಗ್ ಇಶ್ಯೂಸ್ ರಿಲೇಟೆಡ್ ಟು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಂಡ್ ರೋಡ್ಸ್ ರಿಸೀವ್ ಫ್ರಮ್ ದ ರೂರಲ್ ಇನ್ನೋವೇಷನ್ ಫಂಡ್. ರೂರಲ್ ಇನ್ನೋವೇಷನ್ ಫಂಡ್ ಇಂದ ಪ್ರಾಬ್ಲಮ್ಸ್ ಇನ್ ರೂರಲ್ ಏರಿಯಾಸ್ನ ಸಾಲ್ವ್ ಮಾಡೋಕ್ಕೋಸ್ಕರ ಎಷ್ಟು ದುಡ್ಡು ಸಿಗುತ್ತೆ ಒಂದು ಯಾವುದೋ ಸ್ಟಾರ್ಟ್ಅಪ್ಗೆ ಅನ್ನೋದೇ ಪ್ರಶ್ನೆ. A ₹2 crore, B ₹3 crore, C ₹4 crore, ಅಂಡ್ D ₹5 crore. ಆಯ್ತಾ? ಇಲ್ಲಿ ಅಗೇನ್ ನಿಮ್ಗೆ ಗೊತ್ತಿರಬೇಕಷ್ಟೇ, ಬೇರೆ ಏನು ಲಾಜಿಕ್ ಅಪ್ಲೈ ಮಾಡೋದು ಕಷ್ಟ ಇಲ್ಲಿ. ದ ಆನ್ಸರ್ ಇಸ್ D. ರೂರಲ್ ಇನ್ನೋವೇಷನ್ ಫಂಡ್ ಇಂದ 5 crore ಸಿಗುತ್ತೆ ಟು ಸಾಲ್ವ್ ಪ್ರಾಬ್ಲಮ್ಸ್ ಆಫ್ ರೂರಲ್ ಏರಿಯಾಸ್ ಎಸ್ಪೆಷಲಿ ಬೈ ಅ ಸ್ಟಾರ್ಟ್ಅಪ್. ಓಕೆ? ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಕ್ವಶನ್. ವೆರಿ ಸ್ಟ್ರೇಟ್ ಫಾರ್ವರ್ಡ್ ಇದೆ ಇದು. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಟ್ ಪ್ರೆಸೆಂಟ್ ದ ಸ್ಟೇಟ್ ಆಸ್ 5,954 ಗ್ರಾಮ ಪಂಚಾಯತ್ಸ್, 239 ತಾಲೂಕ್ ಪಂಚಾಯತ್ಸ್, ಅಂಡ್ 31 ಜಿಲ್ಲಾ ಪಂಚಾಯತ್ಸ್. ನೆಕ್ಸ್ಟ್, 41% ಆಫ್ ಕರ್ನಾಟಕಸ್ ಪಾಪ್ಯುಲೇಷನ್ ಕಂಟಿನ್ಯೂ ಟು ಲಿವ್ ಇನ್ ರೂರಲ್ ಏರಿಯಾಸ್. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್? A₁ only, B₂ only, C both 1 and 2, D none of the above. ಇಲ್ಲೂ ಅಷ್ಟೇ, ಫಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. 41% ಆಫ್ ಕರ್ನಾಟಕಸ್ ಪಾಪ್ಯುಲೇಷನ್ ಲಿವ್ ಇನ್ ರೂರಲ್ ಏರಿಯಾಸ್. ನೋಡಿ, ಸ್ಟ್ಯಾಟ್ ನ ಕರೆಕ್ಟ್ ಅಬ್ಸರ್ವ್ ಮಾಡಿ. ಆಯ್ತಾ? ಗೊತ್ತಿದ್ಯಾ ಗೊತ್ತಿಲ್ವಾ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ. 41% ಹಳ್ಳಿಗಳಲ್ಲಿದ್ರೆ ಅದರದ್ದು ತಾತ್ಪರ್ಯ ಏನು? 60% ಆಕ್ಚುಲಿ ಮೋರ್ ದೆನ್ 60% ಆರ್ ಇನ್ ಅರ್ಬನ್ ಏರಿಯಾಸ್ ಅಂತ ಅರ್ಥ ಅಲ್ವಾ? ಇಸ್ ದಿಸ್ ಕರೆಕ್ಟ್? 41% ಹಳ್ಳಿಗಳಲ್ಲಿದ್ದು 60% ಅರ್ಬನ್ ಏರಿಯಾಸ್ ಅಲ್ಲಿ ಇರ್ತಾರ ಕರ್ನಾಟಕದಲ್ಲಿ? ತಪ್ಪು ತಾನೆ? ಅಷ್ಟು ತಿಳುವಳಿಕೆಯಿಂದನೇ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಆ ಸ್ಟೇಟ್ಮೆಂಟ್ ಕರೆಕ್ಟ್ ರಾಂಗ್ ಅಂತ. 40% ಅಲ್ಲ ಅದು, 41% ಅಲ್ಲ ಅದು. ಕರ್ನಾಟಕದ ರೂರಲ್ ಏರಿಯಾಸ್ ಹಳ್ಳಿಗಳಲ್ಲಿ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ 61% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಕರ್ನಾಟಕ ರಿಸೈಡ್ಸ್ ಇನ್ ರೂರಲ್ ಏರಿಯಾಸ್. ಹಳ್ಳಿಗಳಲ್ಲಿ 61% ಇದ್ದಾರೆ, ಅರ್ಬನ್ ಏರಿಯಾಸ್ನಲ್ಲಿ 39% ಇದ್ದಾರೆ. ಆಯ್ತಾ? ಸೊ 69-31 ಆಲ್ಮೋಸ್ಟ್ ಈ ರೇಷಿಯೋ ಇರೋದು. ನ್ಯಾಪ್ಕ ಇರಬೇಕು, ಬೇಸಿಕ್ ಫ್ಯಾಕ್ಟ್ ಇದು. ಫಸ್ಟ್ ಸ್ಟೇಟ್ಮೆಂಟ್ ನೋಡಿದಾಗ ಪರ್ಪಸ್ಲಿ ನಾನು ಅಷ್ಟೊಂದು ಫ್ಯಾಕ್ಟ್ಸ್ ಹಾಕೊಟ್ಟಿದ್ದೀನಿ, ಯಾಕಂದ್ರೆ ದಟ್ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಅ ಬೇಸಿಕ್ ಫ್ಯಾಕ್ಟ್. ಬಯಟ್ ಮಾಡ್ಬೇಕು ನೀವು. ಕರ್ನಾಟಕದಲ್ಲಿ ಯು ಶುಡ್ ನೋ ದಟ್ ದೇರ್ ಆರ್ 5,954 ಗ್ರಾಮ ಪಂಚಾಯತ್ಸ್, 239 ತಾಲೂಕ್ ಪಂಚಾಯತ್ಸ್, ಅಂಡ್ 31 ಜಿಲ್ಲಾ ಪಂಚಾಯತ್ಸ್. ದಿಸ್ ಯು ಶುಡ್ ನೋ ಅಟ್ ದ ಬ್ಯಾಕ್ ಆಫ್ ಯೋರ್ ಹೆಡ್. ಬೇರೆ ಯಾವುದು ಡೌಟ್ಸ್ ಇಟ್ಕೊಂಬಾರ್ದು ಇದರಲ್ಲಿ. ಸರಿನಾ? ಸೊ ಸೆಕೆಂಡ್ ಕ್ವಶನ್ ಅಲ್ಲಿ ಆನ್ಸರ್ ಇಸ್ ಎ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ನೆಕ್ಸ್ಟ್ ಹೋಗೋಣ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಜಲ್ ಜೀವನ್ ಮಿಷನ್ ಟೈಟಲ್ಡ್ ಹರ್ ಘರ್ ಜಲ್. ಸರಿನಾ? ದ ಮಿಷನ್ ಏಮ್ಸ್ ಟು ಪ್ರೊವೈಡ್ ಕ್ಲೀನ್ ಸೇಫ್ ಡ್ರಿಂಕಿಂಗ್ ವಾಟರ್ ಟು ಆಲ್ ಹೌಸ್ ಹೋಲ್ಡ್ಸ್ ಇನ್ ರೂರಲ್ ಇಂಡಿಯಾ ಥ್ರೂ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ಸ್, FHTC.
ಸೆಕೆಂಡ್ ಸ್ಟೇಟ್ಮೆಂಟು, ಈಚ್ ಆಫ್ ದ 8,556 ವಿಲೇಜಸ್ ಇನ್ ದ ಸ್ಟೇಟ್ ಆಸ್ ಅ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ 100% FHTC ಎನೇಬಲ್ಡ್ ವಿಲೇಜಸ್. ಅಂದರೆ ಈ ಎಲ್ಲ 8,566 ವಿಲೇಜಸ್ ಏನಿದೆ, ಆಲ್ ದಿಸ್ ವಿಲೇಜಸ್ ಹ್ಯಾವ್ ಗಾಟ್ ದಟ್ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್. ಅದು ಸೆಕೆಂಡ್ ಸ್ಟೇಟ್ಮೆಂಟು. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A1 ಓನ್ಲಿ, B2 ಓನ್ಲಿ, C both 1 and 2, ಆ್ಯಂಡ್ ಡಿ ನನ್ ಆಫ್ ದ ಅಬೌವ್. ಇಲ್ಲಿ ಸೊಲ್ಯೂಷನ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಜಲ್ ಜೀವನ್ ಮಿಷನ್ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ. ಎವ್ರಿ ವಿಲೇಜ್ ನಲ್ಲಿ ಫಂಕ್ಷನಲ್ ಟ್ಯಾಪ್ ಇಸ್ ಪ್ರೊವೈಡೆಡ್ ಟು ದ ಹೌಸ್ ಹೋಲ್ಡ್ಸ್, ವಿಚ್ ಇಸ್ ಅ ವೆರಿ ಗುಡ್ ಇನ್ಫಾರ್ಮೇಶನ್ ವಿಚ್ ಕ್ಯಾನ್ ಬಿ ಆಸ್ ಇನ್ ದ ಎಕ್ಸಾಮ್. ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಇದು. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಫೋರ್ತ್ ಕ್ವೆಶನ್. ಹೋಗೋಣ. ಅಕಾರ್ಡಿಂಗ್ ಟು ದ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ 2011, ಹೌ ಮೆನಿ ಹೌಸ್ಲೆಸ್ ಹೌಸ್ ಹೋಲ್ಡ್ಸ್ ಆರ್ ದೇರ್ ಇನ್ ರೂರಲ್ ಏರಿಯಾಸ್? ಅಂದ್ರೆ ಹಳ್ಳಿಗಳಲ್ಲಿ ಮನೆ ಇಲ್ಲದೆ ಇರುವಂತ ಸಂಸಾರಗಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ, ಅಕಾರ್ಡಿಂಗ್ ಟು ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್. ಸೊ ದ ಆನ್ಸರ್ ಎ ಇಸ್ 30.50 lakh, ಬಿ ಇಸ್ 35.40 lakh, ಸಿ ಇಸ್ 40.62 lakh, ಡಿ ಇಸ್ 45.55 lakh. ಆಯ್ತಾ? ಇಲ್ಲಿ ಆಬ್ವಿಯಸ್ಲಿ ಏನು ಲಾಜಿಕ್ ಇಲ್ಲ, ನಿಮಗೆ ಗೊತ್ತಿರಬೇಕು. ಇಂಥ ಕ್ವಶನ್ಸ್ ಅಲ್ಲಿ ಯೂಶ್ವಲಿ ಗೆಸ್ ಮಾಡಬೇಡಿ, ಇಲ್ಲಿ ಗೆಸ್ ಮಾಡಕ್ ತುಂಬಾ ಕಷ್ಟ. ಇಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕೊಟ್ಟಿಲ್ಲ ನಾನು, ಎಲ್ಲ ಹತ್ರ ಹತ್ರ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಸೊ ಡೋಂಟ್ ಟ್ರೈ ಟು ಗೆಸ್ ಇನ್ ಸಚ್ ಕ್ವೆಶನ್ಸ್. ಇಂಥ ಕ್ವಶನ್ಸ್ ಅಲ್ಲಿ ನೀವು ಗೆಸ್ ಮಾಡಿದ್ರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಇಟ್ ರಾಂಗ್ ಇಸ್ 2/3. ಆಯ್ತಾ? ವೆರ್ ಆಸ್ ಪ್ರಾಬಬಿಲಿಟಿ ಟು ಗೆಟ್ ಇಟ್ ರೈಟ್, ಐ ಆಮ್ ಸಾರಿ, ಪ್ರಾಬಬಿಲಿಟಿ ಟು ಗೆಟ್ ಇಟ್ ರಾಂಗ್ ಇಸ್ ಎಸ್ ಆಲ್ಮೋಸ್ಟ್ 3/4, ನಾಟ್ 2/3. ಪ್ರಾಬಬಿಲಿಟಿ ಟು ಗೆಟ್ ಇಟ್ ರಾಂಗ್ ಇಸ್ 3/4, ಅಂಡ್ ಪ್ರಾಬಬಿಲಿಟಿ ಟು ಗೆಟ್ ಇಟ್ ರೈಟ್ ಇಸ್ ಜಸ್ಟ್ 1/4. ಆಯ್ತಾ? ಸೊ 75% ಆಫ್ ದ ಟೈಮ್ ನೀವು ತಪ್ಪೇ ಆಗೋದು ಇಂಥ ಕ್ವಶನ್ಸ್ನ ನೀವು ಗೆಸ್ ಮಾಡಕ್ಕೆ ಹೋದ್ರೆ, 25% ಅಷ್ಟೇ ಸರಿ ಆಗೋದು. ಸೊ ಇಂಥ ಕ್ವಶನ್ಸ್ನಲ್ಲಿ ಯೂಶ್ವಲಿ ನೀವು ಗೆಸ್ ಮಾಡಬಾರ್ದು. ಗೊತ್ತಿದ್ದೆ ಹಾಕಿ, ಗೊತ್ತಿಲ್ಲದೆ ಇದೆ ಹಾಕ್ಬೇಡಿ. ಇಲ್ಲಿ ಆನ್ಸರು, ಅಕಾರ್ಡಿಂಗ್ ಟು ದ ಸೋಶಿಯೋ ಎಕನಾಮಿಕ್ ಕ್ಯಾಸ್ ಸೆನ್ಸಸ್ 2011, ದ ನಂಬರ್ ಆಫ್ ಹೌಸ್ಲೆಸ್ ಹೌಸ್ ಹೋಲ್ಡ್ಸ್ ಇನ್ ರೂರಲ್ ಏರಿಯಾಸ್ ಇಸ್ 40.62 lakh. ಅಂದ್ರೆ ಸೊಲ್ಯೂಷನ್ ಇಸ್ ಸಿ. ಸರಿನಾ? ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಇಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿ 2009. ಫಸ್ಟ್ ಕ್ವಶನ್, ದ ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಈಸ್ ಇಂಪ್ಲಿಮೆಂಟಿಂಗ್ ದ ಬಯೋಫ್ಯೂಯಲ್ ಪಾಲಿಸಿ 2009 ಇನ್ ದ ಸ್ಟೇಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಆಸ್ ಆಫ್ 2023 ದ ಪ್ರೊಡಕ್ಷನ್ ಆಫ್ ಬಯೋಡೀಸೆಲ್ ಅಚೀವ್ಡ್ ದ ಟಾರ್ಗೆಟೆಡ್ 17,000 liters. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A1 only, B2 only, C both 1 and 2, ಅಂಡ್ ಡಿ ನನ್ ಆಫ್ ದ ಅಬೌವ್. ಸೊ ನಮ್ದು ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿ 2009 ಏನಿದೆ, ಫಸ್ಟ್ ಸ್ಟೇಟ್ಮೆಂಟ್ ಲಾಜಿಕಲಿ ಕರೆಕ್ಟ್. ಆಯ್ತಾ? ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್, ಆ ಹೆಸರಲ್ಲೇ ಇದೆ ಅದು. ದಟ್ ಇಸ್ ವಾಟ್ ವಿಲ್ ಇಂಪ್ಲಿಮೆಂಟ್ ದ ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿ 2009. ಸೊ ಫಸ್ಟ್ ಸ್ಟೇಟ್ಮೆಂಟ್ ಬೈ ಡಿಫಾಲ್ಟ್ ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಯೋಚನೆ ಮಾಡ್ಬೇಕಂದ್ರೆ, ಅವ್ರೇನ್ ಟಾರ್ಗೆಟ್ 17,000 liters ಇಟ್ಕೊಂಡಿದ್ರು ಅದನ್ನ ಅಚೀವ್ ಮಾಡ್ಬಿಟ್ಟಿದ್ದಾರೆ 2023 ಅಷ್ಟರಲ್ಲಿ. ಇದನ್ನ ಯೋಚನೆ ಮಾಡಿ, ಬಯೋ ಎನರ್ಜಿ ಆರ್ ಬಯೋಫ್ಯೂಯಲ್, ಬಯೋಫ್ಯೂಯಲ್ ವಿಲ್ ಕಮ್ ಫ್ರಮ್ ಬಯೋಮಾಸ್. ನಮ್ ಕರ್ನಾಟಕದಲ್ಲಿ ಅಷ್ಟು ಲೆವೆಲ್ ಬಯೋಮಾಸ್ ಅವೈಲಬಿಲಿಟಿ ಇದೆಯಾ ಟು ಕಂಪ್ಲೀಟ್ ಆಫ್ ದ ಎಂಟೈರ್ ಟಾರ್ಗೆಟ್ ಆಫ್ 17,000 liters? ಅದಿರೋ ಡೌಟು ತಾನೆ, ಯಾಕಂದ್ರೆ ಬಯೋಮಾಸ್ ಅವೈಲಬಿಲಿಟಿ ತುಂಬಾ ಕಡಿಮೆ, ಎಸ್ಪೆಷಲಿ ಫಾರ್ ಫ್ಯೂಯಲ್. ಸೊ ಆ ಅಚೀವಿಂಗ್ ದ ಟಾರ್ಗೆಟ್ ಕಂಪ್ಲೀಟ್ಲಿ ಇಸ್ ಸಮಥಿಂಗ್ ದಟ್ ಯು ಶುಡ್ ಡೌಟ್. ಇದು ಯಾಕೋ ಡೌಟ್ ಇರಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು, ಅಲ್ಲೇ ನಿಮ್ಗೆ ಕ್ಲೂ ಬರೋದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಆಯ್ತಾ? ಆಸ್ ಆಫ್ 2023 ದ ಆಕ್ಚುಯಲ್ ಯುನೋ ಟಾರ್ಗೆಟ್ ದಟ್ ದೇ ಅಚೀವ್ಡ್ ವಾಸ್ 13,000 liters, ವೆರಾಸ್ ದ ಯುನೋ ಟಾರ್ಗೆಟ್ ದಟ್ ದೇ ಹ್ಯಾಡ್ ಕೆಪ್ಟ್ ವಾಸ್ 17,000 liters. ಅಂದ್ರೆ ಅವ್ರು ಅನ್ಕೊಂಡಿದ್ದ ಟಾರ್ಗೆಟ್ 17,000, ಬಟ್ ಮಾಡಕ್ಕಾಗಿ ಟಾರ್ಗೆಟ್ ಬರೀ 13,000. ಆಯ್ತಾ? ದೇ ಡಿಡ್ ನಾಟ್ ಅಚೀವ್ ದ ಎಂಟೈರ್ ಟಾರ್ಗೆಟ್ ಆಫ್ 17,000 liters. ಸೊ ದ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆ ಲೆವೆಲ್ ಆಫ್ ಥಿಂಕಿಂಗ್ ಬಂದ್ಬಿಟ್ರೆ ನೀವು ಆಟೋಮ್ಯಾಟಿಕ್ಲಿ ಲಾಜಿಕಲ್ ಥಿಂಕಿಂಗ್ ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ಬಿಡುತ್ತೆ. ಆಯ್ತಾ? ಸೊ ದ ಸೊಲ್ಯೂಷನ್ ಇಯರ್ ಇಸ್ ಎ. ಸರಿನಾ? ಸೊ ದಿಸ್ ಕಂಪ್ಲೀಟ್ ದ ಫಿಫ್ತ್ ಕ್ವಶನ್. ಲೆಟ್ ಅಸ್ ಮೂವ್ ಟು ದ ಸಿಕ್ಸ್ತ್ ಕ್ವಶನ್. ಓಕೆ, ಸಿಕ್ಸ್ತ್ ಕ್ವಶನ್ ನೋಡಿ. ವಿಚ್ ಆಫ್ ದ ಪಾಪ್ಯುಲೇಷನ್ ಕ್ರೈಟೀರಿಯಾ ಫಾರ್ ಎಲಿಜಿಬಲ್ ಹ್ಯಾಬಿಟೇಷನ್ಸ್ ಟು ರಿಸೀವ್ ರೂರಲ್ ಕನೆಕ್ಟಿವಿಟಿ ಥ್ರೂ ಆಲ್ ವೆದರ್ ರೋಡ್ಸ್ ಅಂಡರ್ ದ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಸ್ಕೀಮ್? ಅಂದ್ರೆ ಹ್ಯಾಬಿಟೇಷನ್ಲಿ ಎಷ್ಟು ಪಾಪ್ಯುಲೇಷನ್ ಮಿನಿಮಮ್ ಇರಬೇಕು ಫಾರ್ ದ ಪ್ರಾಜೆಕ್ಟ್ ಟು ಲೇ ದ ರೋಡ್ ಆಫ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ? ಅಲ್ಲಿ ರೋಡ್ ಹಾಕ್ಬೇಕಂದ್ರೆ ಇನ್ ದ ಪ್ರೋಗ್ರಾಮ್ ಆಫ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ಹ್ಯಾಬಿಟೇಷನ್ಸ್ ಅಲ್ಲಿ ಎಷ್ಟು ಮಿನಿಮಮ್ ಪಾಪ್ಯುಲೇಷನ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಸಿಕ್ಸ್ತ್ ಕ್ವಶನ್ ಅಲ್ಲಿ. A is 250 and above, B is 400 and above, C is 500 and above, ಅಂಡ್ D is 600 and above. ಇಲ್ಲಿ ಆನ್ಸರ್ ಇಸ್ 500 and above. ಸೊ ಒಂದು ಹಳ್ಳಿಗೆ ರೋಡ್ ಹೋಗ್ಬೇಕಂದ್ರೆ ಆ ಹ್ಯಾಬಿಟೇಷನ್ ಅಲ್ಲಿ ಮಿನಿಮಮ್ 500 and above ಪಾಪ್ಯುಲೇಷನ್ ಇದ್ರೆ ಗ್ರಾಮ ಸಡಕ್ ಯೋಜನಾ ಪ್ರಕಾರ ರೋಡ್ ಹಾಕ್ತಾರೆ. ದಟ್ ರೋಡ್ ವಿಲ್ ಬಿ ಅ ಆಲ್ ವೆದರ್ ರೋಡ್. ಸರಿನಾ? ಸೊ ದಟ್ ಇಸ್ ದ ಸಿಕ್ಸ್ತ್ ಕ್ವಶನ್. ಲೆಟ್ ಅಸ್ ಮೂವ್ ಆನ್ ಟು ದ ಸೆವೆಂತ್ ಕ್ವಶನ್. ಈಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಇಂಪ್ಲಿಮೆಂಟೇಷನ್ ಆಫ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ MGNREGA.
ಆಯ್ತಾ. ಫಸ್ಟ್ ಸ್ಟೇಟ್ಮೆಂಟು, ದ ಆಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್ ವಿತ್ ದ ಅಬ್ಜೆಕ್ಟಿವ್ ಆಫ್ ಎನ್ಹ್ಯಾನ್ಸಿಂಗ್ ದ ಲೈವ್ಲಿಹುಡ್ ಸೆಕ್ಯೂರಿಟಿ ಇನ್ ರೂರಲ್ ಏರಿಯಾಸ್ ಬೈ ಪ್ರೊವೈಡಿಂಗ್ 150 ಡೇಸ್ ಆಫ್ ಗ್ಯಾರಂಟೀಡ್ ವೇಜ್ ಎಂಪ್ಲಾಯ್ಮೆಂಟ್ ಇನ್ ಅ ಫೈನಾನ್ಷಿಯಲ್ ಇಯರ್ ಟು ಎವ್ರಿ ಹೌಸ್ ಹೋಲ್ಡ್ಸ್ ಹೂಸ್ ಅಡಲ್ಟ್ ಮೆಂಬರ್ಸ್ ವಾಲಂಟಿಯರ್ ಫಾರ್ ಅನ್ಸ್ಕಿಲ್ಡ್ ಮ್ಯಾನ್ಯುಯಲ್ ವರ್ಕ್. ಸರಿನಾ, ಬೇಗ ಬೇಕಂತ ದೊಡ್ಡ ಸೆಂಟೆನ್ಸ್ ಕೊಟ್ಟಿದ್ದೀನಿ. ಹಿಂಗೂ ಆಟಾಡ್ತಾರೆ ಎಕ್ಸಾಮ್ಸ್ನಲ್ಲಿ, ಎಸ್ಪೆಷಲಿ ಯು ಪಿ ಎಸ್ ಸಿಲಂತೂ ಹಿಂಗೆ ಆಟಾಡ್ತಾರೆ. ಕೆ ಪಿ ಎಸ್ ಸಿಲಿ ಅಷ್ಟು ಮಾಡಲ್ಲ, ಬಟ್ ಮಾಡಿದ್ರು ಏನು ಸರ್ಪ್ರೈಸ್ ಆಗೋದಿಲ್ಲಲ್ಲ. ಯಾಕೆ ಗೊತ್ತಾ ಇಷ್ಟು ದೊಡ್ಡ ಸ್ಟೇಟ್ಮೆಂಟ್ ಯಾಕೆ ಕೊಡ್ತಾರೆ ಅಂದರೆ, ನೀವು ಟೈಮ್ ಅರ್ಜೆನ್ಸಿಲಿರ್ತೀರಾ, ಅರ್ಜೆನ್ಸಿಲಿದ್ದಾಗ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಫುಲ್ ಸ್ಟೇಟ್ಮೆಂಟ್ ಓದಲ್ಲ, ನೀವು ಅರ್ಧ ಸ್ಟೇಟ್ಮೆಂಟ್ ಓದ್ಬಿಟ್ಟು ಜಂಪ್ ಮಾಡಿಬಿಡ್ತೀರಾ, ಕರೆಕ್ಟ್ ಇದೆ ಬಿಡು ಅಂತ. ಇದೇ ಅವ್ರಿಗೂ ಬೇಕಾಗಿರೋದು. ಇಫ್ ಯು ಜಂಪ್ ಇಟ್, ಯು ಆರ್ ಗೋಯಿಂಗ್ ಟು ಗೋ ರಾಂಗ್. ನ್ಯಾಪ್ಕ ಇಟ್ಕೊಳ್ಳಿ, ಯಾವುದೇ ಕ್ವಶನ್ನ ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಂಡೇ ನೀವು ಆನ್ಸರ್ಗೆ ಹೋಗ್ಬೇಕು. ಅರ್ಧ ಓದ್ಬಿಟ್ಟು ಇನ್ನು ಅರ್ಧ ನಂಗೆ ಗೊತ್ತಾಯ್ತು ಬಿಡು ಅಂತ ಹೋದ್ರು, ಮುಕ್ಕಾಲು ಜನ ಇದ್ರಲ್ಲೇ ತಪ್ಪು ಮಾಡೋದು. ಸರಿನಾ, ಪ್ಲೀಸ್ ರೀಡ್ ದ ಕ್ವಶನ್ ಕಂಪ್ಲೀಟ್ಲಿ ಆ್ಯಂಡ್ ದೆನ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಸ್ಟೇಟ್ಮೆಂಟ್ ಬರ್ತೀನಿ, ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಸ್ಟೇಟ್ಮೆಂಟ್. ನೌ, ಫಂಡ್ಸ್ ವಿಲ್ ಬಿ ಶೇರ್ಡ್ ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ದ ರೇಷಿಯೋ ಆಫ್ 60:40 ಫಾರ್ ಲೇಬರ್ ಆ್ಯಂಡ್ ಮೆಟೀರಿಯಲ್ ರೇಷಿಯೋ ಶಲ್ ಬಿ ಮೇಂಟೈನ್ ಅಟ್ 90:10. ವಿಚ್ ಆಫ್ ದ ಅಬೋವ್ ಗಿವನ್ ಸ್ಟೇಟ್ಮೆಂಟ್ ಈಸ್ ಆರ್ ಆರ್ ಕರೆಕ್ಟು? A1 ಓನ್ಲಿ, B2 ಓನ್ಲಿ, C both 1 and 2, D none of the above. ಈಗ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ನೋಡಿ, ಬೇಗ ಬೇಗ ಅಂತ ದೊಡ್ಡದು ಕೊಟ್ಟಿದ್ದೀನಿ ಇಲ್ಲಿ. ನೀವು ಓದುವಾಗ ಒಂದು ಮಿಸ್ ಔಟ್ ಮಾಡ್ಬಿಡ್ತೀರಾ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಫೋಕಸ್ ಮಾಡೋದು ಕಲಿಬೇಕು. ಫೋಕಸ್ ಅಲ್ಲಿ ಎಲ್ಲಿ ಚೇಂಜ್ ಮಾಡಿರ್ಬೋದು ಅನ್ನೋದು ಗೊತ್ತಿರಬೇಕು ನಿಮಗೆ. ಫಸ್ಟ್ ಸ್ಟೇಟ್ಮೆಂಟ್ ಪುನಃ ಓದ್ತೀನಿ ನೋಡಿ. ದ ಆಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಇನ್ ಆಲ್ ಡಿಸ್ಟ್ರಿಕ್ಟ್ಸ್ ವಿತ್ ದ ಅಬ್ಜೆಕ್ಟಿವ್ ಆಫ್ ಎನ್ಹಾನ್ಸಿಂಗ್ ಲೈವ್ಲಿಹುಡ್ ಸೆಕ್ಯೂರಿಟಿ ಇನ್ ರೂರಲ್ ಏರಿಯಾಸ್ ಬೈ ಪ್ರೊವೈಡಿಂಗ್ 150 ಡೇಸ್ ಆಫ್ ಗ್ಯಾರಂಟೀಡ್ ವೇಜ್ ಎಂಪ್ಲಾಯ್ಮೆಂಟ್ ಇನ್ ಅ ಫೈನಾನ್ಷಿಯಲ್ ಇಯರ್ ಟು ಎವ್ರಿ ಹೌಸ್ ಹೋಲ್ಡ್ ವಿತ್ ಅಡಲ್ಟ್ ಮೆಂಬರ್ಸ್ ವಾಲಂಟಿಯರಿಂಗ್ ಫಾರ್ ಅನ್ಸ್ಕಿಲ್ಡ್ ಮ್ಯಾನ್ಯುಯಲ್ ವರ್ಕ್. ಸೊ ಇಲ್ಲಿ ನಿಮ್ಗೆ ಅಟೆನ್ಷನ್ ಎಲ್ಲೋ ಬರ್ದು ಗೊತ್ತಾ, ಆಲ್ ಡಿಸ್ಟ್ರಿಕ್ಟ್ಸ್ ಇದೆಯಾ ಇಲ್ವಾ? ಆಬ್ವಿಯಸ್ಲಿ ಆಲ್ ಡಿಸ್ಟ್ರಿಕ್ಟ್ಸ್ ಇರುತ್ತೆ. ಇನ್ನೊಂದು ಎಲ್ಲೋ ಬರ್ದು ಗೊತ್ತಾ, ಎವ್ರಿ ಹೌಸ್ ಹೋಲ್ಡ್ ಕೊಡ್ತಾರಾ? ಆಬ್ವಿಯಸ್ಲಿ ಎವ್ರಿ ಹೌಸ್ ಹೋಲ್ಡ್ಸ್ ಕೊಡ್ತಾರೆ. ಅನ್ಸ್ಕಿಲ್ಡ್ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಸ್ಕಿಲ್ಡ್ ಹೆಂಗೆ ಕೊಡೋಕ್ಕಾಗುತ್ತೆ ಅಲ್ವಾ? ಎಲ್ಲಿ ಚೇಂಜ್ ಮಾಡಿರೋ ಚಾನ್ಸಸ್ ಇದೆ ಅಂದರೆ ಆ 150 ಡೇಸ್, ಇಲ್ಲಿ ಫೋಕಸ್ ಹೋಗ್ಬೇಕು ನಿಮಗೆ. ಇಲ್ಲಿ ಚೇಂಜ್ ಮಾಡಿರೋ ಚಾನ್ಸಸ್ ಜಾಸ್ತಿ ಇದೆ ಆ್ಯಂಡ್ ಚೇಂಜ್ ಮಾಡಿದ್ದೀನಿ ಕೂಡ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. MGN ರೇಗಾ ಪ್ರಕಾರ 100 ಡೇಸ್ ಆಫ್ ಗ್ಯಾರಂಟೀಡ್ ವರ್ಕ್ ಕೊಡೋದು, ನಾಟ್ 150 ಡೇಸ್. ನ್ಯಾಪ್ಕ ಇರಲಿ ಇದು. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಾಗ, ಸೆಕೆಂಡ್ ಸ್ಟೇಟ್ಮೆಂಟು ಚೇಂಜ್ ಮಾಡಿದ್ದೀನಿ. ಏನು ಚೇಂಜ್ ಮಾಡಿದ್ದೀನಿ ಅಂದರೆ, ಫಂಡ್ಸ್ ವಿಲ್ ಬಿ ಶೇರ್ ಬಿಟ್ವೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಬಟ್ ವಿತ್ ರೆಸ್ಪೆಕ್ಟ್ ಟು ಲೇಬರ್ ಇಟ್ ಇಸ್ 90:10. 90 ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ, 10 ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ವೆನ್ ಇಟ್ ಕಮ್ಸ್ ಟು ಮೆಟೀರಿಯಲ್, ಆಯ್ತಾ, ವೆನ್ ಇಟ್ ಕಮ್ಸ್ ಟು ಮೆಟೀರಿಯಲ್ ರೇಷಿಯೋ, ದೆನ್ ದಟ್ ವಿಲ್ ಬಿ 60:40. ಆಯ್ತಾ, 60 ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ, 40 ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇಲ್ಲೂ ಅಷ್ಟೇ ಅದ್ಲಾ ಬದಲಿ ಮಾಡಿದ್ದೀನಿ. ಆನ್ಸರ್ ಇಲ್ಲಿ ಡಿ, ಬೋಧ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಒನ್ ಇಸ್ 100 ಡೇಸ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ದ ಶೇರಿಂಗ್ ಆಫ್ ರಿಸೋರ್ಸಸ್ ವಿಲ್ ಬಿ ವಿತ್ ರೆಸ್ಪೆಕ್ಟ್ ಟು ಲೇಬರ್ 90:10, ಬಟ್ ವಿತ್ ರೆಸ್ಪೆಕ್ಟ್ ಟು ಮೆಟೀರಿಯಲ್ ಇಟ್ ವಿಲ್ ಬಿ 60:40. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ದಿಸ್ ಇಸ್ ದ 7th ಕ್ವಶನ್. 8th ಕ್ವಶನ್ ಇಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕೂಸಿನ ಮನೆ ಕ್ರೀಶ್. ಚಿಲ್ಡ್ರನ್ ಅಂಡರ್ 2 ಇಯರ್ಸ್ ಆಫ್ ಏಜ್ ಆಫ್ ಫ್ಯಾಮಿಲೀಸ್ ವಿತ್ ಎಂಪ್ಲಾಯ್ಮೆಂಟ್ ಕಾರ್ಡ್ಸ್ ಆರ್ ಬೀಯಿಂಗ್ ಟೇಕನ್ ಕೇರ್ ಆಫ್. ಸೆಕೆಂಡು, ಚಿಲ್ಡ್ರನ್ ಆರ್ ನರ್ಚರ್ಡ್ ಆ್ಯಂಡ್ ಗಿವನ್ ನ್ಯೂಟ್ರಿಷಿಯಸ್ ಫುಡ್ ಇನ್ ಅ ನರ್ಸರಿ ಆ್ಯಂಡ್ ಚೈಲ್ಡ್ ಕೇರ್ ಸೆಂಟರ್. ಥರ್ಡು, 772 ಶಿಶುಪಾಲನಾ ಕೇಂದ್ರಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ 31 ಡಿಸ್ಟ್ರಿಕ್ಟ್ಸ್ ಅಪ್ ಟು ದ ಎಂಡ್ ಆಫ್ ನವೆಂಬರ್ 2023. ವಿಚ್ ಆಫ್ ದ ಅಬೌ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ 1, ಓನ್ಲಿ 2, ಆಲ್ 3 ಆ್ಯಂಡ್ ನನ್. ಈಗ ಇಲ್ಲಿ ನೋಡಿ, ಮೂರು ಸ್ಟೇಟ್ಮೆಂಟ್ ನೋಡ್ತಾ ಇರಾ. ಚಿಲ್ಡ್ರನ್ ಅಂಡರ್ ದ ಏಜ್ ಆಫ್ 2 ಆರ್ ಟೇಕನ್ ಕೇರ್ ಆಫ್ ಇನ್ ಕೂಸಿನ ಮನೆ, ಆರ್ ಇಟ್ 2 ಅಥವಾ 3 ಅಥವಾ 1 ಅದು ದಟ್ ಅಸೆಸ್ಮೆಂಟ್ ಯು ಹ್ಯಾವ್ ಟು ಡೂ. ಗೊತ್ತಿರಬೇಕು ನಿಮಗೆ, ಇಲ್ಲಿ ತುಂಬ ಕ್ಲೋಸ್ ಇದೆ, ತುಂಬ ಕಷ್ಟ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ವೆರಿ ಜೆನರಿಕ್. ನೀವು ನೋಡಿದ್ರೆ, ಚಿಲ್ಡ್ರನ್ಸ್ ಆರ್ ನರ್ಚರ್ಡ್ ಆ್ಯಂಡ್ ಗಿವನ್ ನ್ಯೂಟ್ರಿಷಿಯಸ್ ಫುಡ್ ಇನ್ ದ ನರ್ಸರಿ ಆ್ಯಂಡ್ ಚೈಲ್ಡ್ ಕೇರ್ ಸೆಂಟರ್. ಸರಿನಾ, ತುಂಬ ಜನರಿಗೆ ಇದೆ, ಎಲ್ಲರೂ ಕರೆಕ್ಟ್ ಅಂತ ಗೊತ್ತಿರುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, 772 ಶಿಶುಪಾಲನಾ ಕೇಂದ್ರಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ ಇನ್ 31 ಡಿಸ್ಟ್ರಿಕ್ಟ್ಸ್ ಆಸ್ ಟು ದ ಎಂಡ್ ಆಫ್ ನವೆಂಬರ್ 2023. ಇಲ್ಲಿ ಚೇಂಜ್ ಮಾಡೋ ವೇರಿಯಬಿಲಿಟಿ ಮೂರು ಜಾಗದಲ್ಲಿದೆ. 772 ಕಡೆನೂ ಚೇಂಜ್ ಮಾಡ್ಬೋದು, 31 ಡಿಸ್ಟ್ರಿಕ್ಟ್ಸ್ ಕಡೆನೂ ಚೇಂಜ್ ಮಾಡ್ಬೋದು, 2023 ಡೇಟ್ ಏನಿದೆ ಅದು ಚೇಂಜ್ ಮಾಡ್ಬೋದು. ಆದರೆ ಡೇಟ್ ಚೇಂಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕೂಸಿನ ಮನೆ ಬಂದಿರೋದೇ ತುಂಬ ರೀಸೆಂಟ್ ಆಗಿ. ಸೊ ಎರಡು ಕಡೆ ಚೇಂಜ್ ಮಾಡೋ ಸಾಧ್ಯತೆಗಳಿದೆ, 31 ಡಿಸ್ಟ್ರಿಕ್ಟ್ಸ್ ಕರೆಕ್ಟಾ ಅಥವಾ 772 ಶಿಶುಪಾಲನಾ ಕೇಂದ್ರಸ್ ಕರೆಕ್ಟಾ ಅಂತ. ಸೊ ನಿಮಗೆ ಎಲ್ಲಿ ಫೋಕಸ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ಟೇಟ್ಮೆಂಟ್ನಲ್ಲಿ ನಾನು ಪರ್ಪಸ್ಲಿ ಸೊಲ್ಯೂಷನ್ ಎ, ದಟ್ ಇಸ್ ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಇಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂದರೆ, ದ ಸ್ಟೇಟ್ಮೆಂಟ್ ಇಸ್ ಸೆಕೆಂಡ್ ಸ್ಟೇಟ್ಮೆಂಟ್ ವಿಚ್ ಇಸ್ ವೆರಿ ಜೆನರಿಕ್, ಅದೇ ಕರೆಕ್ಟ್. ಸರಿನಾ, ಸೊ ಅದೇನು, ದ ಚಿಲ್ಡ್ರನ್ ಆರ್ ನರ್ಚರ್ಡ್ ಆ್ಯಂಡ್ ಗಿವನ್ ನ್ಯೂಟ್ರಿಷಿಯಸ್ ಫುಡ್ ಇನ್ ದ ನರ್ಸರಿ ಆ್ಯಂಡ್ ಚೈಲ್ಡ್ ಕೇರ್ ಸೆಂಟರ್. ಸೊ ತುಂಬ ಜನರಿಕ್ ಆಯಿತು. ಫಸ್ಟ್ ಸ್ಟೇಟ್ಮೆಂಟ್ ಬಂದಾಗ, ಕೂಸಿನ ಮನೆ ಅಂತ ಏನು ಒಂದು ಪ್ರೋಗ್ರಾಮ್ ತಂದಿದ್ದಾರೆ, ಅದ್ರ ಪ್ರಕಾರ ಯಾರ್ಯಾರಿಗೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಇರುತ್ತೆ ಅವ್ರ ಮಕ್ಕಳು ಟು ದ ಏಜ್ ಆಫ್ 3 ಇಯರ್ಸ್, ಅಂದರೆ ಚಿಲ್ಡ್ರನ್ ಅಂಡರ್ 3 ಇಯರ್ಸ್ ಆಫ್ ಏಜ್ ವಿತ್ ಫ್ಯಾಮಿಲೀಸ್ ಹ್ಯಾವಿಂಗ್ ಎಂಪ್ಲಾಯ್ಮೆಂಟ್ ಕಾರ್ಡ್ ಆರ್ ಬೀಯಿಂಗ್ ಟೇಕನ್ ಕೇರ್ ಆಫ್ ಇನ್ ದಿಸ್ ಕೂಸಿನ ಮನೆ ಪ್ರೋಗ್ರಾಮ್ ಕ್ರಿಷೇಸ್. ಆಯ್ತಾ, ಈ ಏನು ಸ್ಥಾಪನೆ ಮಾಡಿದ್ದಾರೆ ಕ್ರಿಷೇಸು, ಇಲ್ಲಿ ಆ ಮಕ್ಕಳು 3 ವರ್ಷಕ್ಕಿಂತ ಕೆಳಗೆ ಇರಬೇಕು, ನಾಟ್ 2 ಇಯರ್ಸ್. ಥರ್ಡ್ ಸ್ಟೇಟ್ಮೆಂಟು, 772 ಶಿಶುಪಾಲನ
up to 20 districts at the end of November 2023. So the answer here is A, only one statement is correct. Serena, let us move on to the next question. The next question is, consider the following statements regarding decentralized planning in Karnataka. ಓಕೆ, ವಿಕೇಂದ್ರೀಕರಣ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟು, ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ 1993 ಎಸ್ಟಾಬ್ಲಿಷಸ್ ಅ ತ್ರೀ ಟೈರ್ ಸ್ಟ್ರಕ್ಚರ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಕಂಪ್ರೈಸಿಂಗ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಫಾರ್ ಎಕ್ಸಿಕ್ಯೂಟಿಂಗ್ ದ ಅಸೈನ್ಡ್ ಫಂಕ್ಷನ್ಸ್. ಸೆಕೆಂಡ್ ಸ್ಟೇಟ್ಮೆಂಟು, ಈಚ್ ಗ್ರಾಮ ಪಂಚಾಯತ್ ವಿತ್ ಅ ಪಾಪ್ಯುಲೇಷನ್ ಆಫ್ ಲೆಸ್ ದೆನ್ 8,000 ಈಸ್ ಅವಾರ್ಡೆಡ್ ಅನ್ ಆನ್ಯುವಲ್ ಗ್ರ್ಯಾಂಟ್ ಆಫ್ ರುಪೀಸ್ 20 lakhs. For third statement to, for gram panchayats with a population of more than 8,000, there is an increase of rupees 2 lakhs for every additional 1,000 population. Aitha, which of the above statements are correct? A, only 1, B, only 2, only 3 and none. Sarina, illi, first statement is very generic. ಕರೆಕ್ಟ್, ಅಲ್ಲಿ ಚೇಂಜ್ ಮಾಡುವಂತ ಚಾನ್ಸೇ ಇಲ್ಲ. ಅಲ್ಲಿ ನಿಮ್ಗೆ ಓದ್ದಾಗಲೇ ಗೊತ್ತಾಗ್ಬಿಡ್ಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿದಾಗ ನೀವು, ಈಚ್ ಗ್ರಾಮ ಪಂಚಾಯತ್ ವಿತ್ ಪಾಪ್ಯುಲೇಷನ್ ಆಫ್ ಲೆಸ್ ದೆನ್ 8,000 ವಿಲ್ ಬಿ ಅವಾರ್ಡೆಡ್ ಆನ್ಯುವಲ್ ಗ್ರಾಂಟ್ ಆಫ್ 20 lakhs. 20 lakhs ನಿಜಾನ? ಚೇಂಜ್ ಮಾಡಿರೋ ಚಾನ್ಸಸ್ ಇದೆಯಾ? ನಾನು ಚೇಂಜ್ ಮಾಡಿದ್ದೀನಿ ಇಲ್ಲಿ. ದಟ್ ಇಸ್ ಹೌ ಯು ಹ್ಯಾವ್ ಟು ಅಸೆಸ್. ಇಲ್ಲಿ ಎವ್ರಿ ಗ್ರಾಮ ಪಂಚಾಯತ್ ವಿತ್ ಪಾಪ್ಯುಲೇಷನ್ ಆಫ್ ಲೆಸ್ ದೆನ್ 8,000 ವಿಲ್ ಬಿ ಗಿವನ್ ಅನ್ ಆನ್ಯುವಲ್ ಗ್ರಾಂಟ್ ಆಫ್ 10 lakhs. ಸರಿನಾ? ನೆಕ್ಸ್ಟ್ ಸ್ಟೇಟ್ಮೆಂಟು, ಅಲ್ಲೂ ಚೇಂಜ್ ಮಾಡಿದ್ದೀನಿ. ಹೆಂಗ್ ಮಾಡಿದೀನಿ ನೋಡಿ. ಫಾರ್ ಗ್ರಾಮ ಪಂಚಾಯತ್ ವಿತ್ ಪಾಪ್ಯುಲೇಷನ್ ಆಫ್ ಮೋರ್ ದೆನ್ 8,000 ದೇರ್ ಇಸ್ ಅನ್ ಇನ್ಕ್ರೀಸ್ ಆಫ್ ರುಪೀಸ್ 1 lakh ಫಾರ್ ಎವ್ರಿ ಅಡಿಷನಲ್ 1,000 ಪಾಪ್ಯುಲೇಷನ್. ಸೊ 1,000 ಪಾಪ್ಯುಲೇಷನ್ ಜಾಸ್ತಿ ಆದಂಗೂ 1 lakh ಆನ್ಯುವಲ್ ಗ್ರಾಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಈಗ ಲೆಟ್ ಅಸ್ ಸೇ ದಟ್ ಒಂದು ಗ್ರಾಮ ಪಂಚಾಯತ್ನಲ್ಲಿ 10,000 ಜನ ಇದ್ದಾರೆ ಅಂತ, 10,000 8,000 ಜನಕ್ಕೆ ಯು ವಿಲ್ ಗೆಟ್ ಅ ಗ್ರಾಂಟ್ ಆಫ್ 10 lakhs. ಆ 10 lakhs ಜೊತೆ ಈಗ 2,000 ಎಕ್ಸ್ಟ್ರಾ ಇದಾರಲ್ಲ, ಅದಕ್ಕೋಸ್ಕರ 2 lakh ಎಕ್ಸ್ಟ್ರಾ ಸಿಗುತ್ತೆ. ಗೊತ್ತಾಯ್ತಲ್ವಾ? ಸೊ ದಿಸ್ ಇಸ್ ಹೌ ದ ಆನ್ಯುವಲ್ ಗ್ರಾಂಟ್ ಫಾರ್ ದ ಪಂಚಾಯತ್ಸ್ ಆರ್ ಗಿವನ್ ಇನ್ ಕರ್ನಾಟಕ. ಸೊ ಇಲ್ಲಿ ದ ಸೊಲ್ಯೂಷನ್ ಇಸ್ ಎ, ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ರೈಟ್, ಸೊ ಲೆಟ್ ಅಸ್ ಗೋ ಟು ದ ಲಾಸ್ಟ್ ಕ್ವಶನ್ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ವಿ ಹ್ಯಾವ್ ಫಿನಿಶ್ ಇನ್ವೆಸ್ಟ್ಮೆಂಟ್ ಇನ್ ಎಕ್ಸ್ಪೋರ್ಟ್ಸ್. ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ರೂರಲ್ ಡೆವಲಪ್ಮೆಂಟ್. ನೋಡಿ ಇಲ್ಲಿ, ವಾಟ್ ಇಸ್ ದ ಡ್ಯೂರೇಷನ್ ಆಫ್ ಗ್ರಾಮ ಪಂಚಾಯತ್ ಪರ್ಸ್ಪೆಕ್ಟಿವ್ ಪ್ಲಾನ್? ವೆರಿ ಗುಡ್ ಪ್ಲಾನ್ ಮಾಡ್ತಾರೆ ಇದು, ಗ್ರಾಮ ಪಂಚಾಯತ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂತ. ವಾಟ್ ಇಸ್ ದ ಡ್ಯೂರೇಷನ್ ಆಫ್ ದ ಗ್ರಾಮ ಪಂಚಾಯತ್ ಪರ್ಸ್ಪೆಕ್ಟಿವ್ ಪ್ಲಾನ್ ವಿಚ್ ಸರ್ವ್ಸ್ ಆಸ್ ದ ಫೌಂಡೇಶನ್ ಫಾರ್ ದ ಇಂಟಿಗ್ರೇಟೆಡ್ ಪಾರ್ಟಿಸಿಪೇಟರಿ ಆನ್ಯುವಲ್ ಆಕ್ಷನ್ ಪ್ಲಾನ್ ಡೆವಲಪ್ಡ್ ಬೈ ಗ್ರಾಮ ಪಂಚಾಯತ್ಸ್ ಇನ್ ದ ಸ್ಟೇಟ್. ಸೊ ಏನಿದ್ರ ಅರ್ಥ ಅಂದ್ರೆ, ಆಲ್ ದ ಗ್ರಾಮ ಪಂಚಾಯತ್ಸ್ ಆರ್ ಮೇಡ್ ಟು ಪ್ರಿಪೇರ್ ಅ ಪ್ಲಾನ್, ಅ ಪ್ರಾಸ್ಪೆಕ್ಟಿವ್ ಪ್ಲಾನ್. ಭವಿಷ್ಯದಲ್ಲಿ ಆ ಬೆಳವಣಿಗೆ ಹೆಂಗಿರ್ಬೇಕು ಆ ಗ್ರಾಮ ಪಂಚಾಯತ್ಲಿ ಅನ್ನೋ ಬೇಸಿಸ್ ಮೇಲೆ ಒಂದು ಪ್ಲಾನ್ ಮಾಡೋದೇ ಪ್ರಾಸ್ಪೆಕ್ಟಿವ್ ಪ್ಲಾನ್. ಕರೆಕ್ಟ್? ಆ ಒಂದು ಪ್ರಾಸ್ಪೆಕ್ಟಿವ್ ಪ್ಲಾನ್ನೇ ಎಷ್ಟು ಡ್ಯೂರೇಷನ್ದು ಭವಿಷ್ಯ ಕಾಲನ ಇಟ್ಕೊಂಡು ಮಾಡ್ತಾರೆ ಅನ್ನೋದೇ ಕ್ವಶನ್. ವಾಟ್ ಇಸ್ ದ ಡ್ಯೂರೇಷನ್ ಆಫ್ ದ ಗ್ರಾಮ ಪಂಚಾಯತ್ ಪರ್ಸ್ಪೆಕ್ಟಿವ್ ಪ್ಲಾನ್ ವಿಚ್ ಸರ್ವ್ಸ್ ಆಸ್ ದ ಫೌಂಡೇಶನ್ ಫಾರ್ ದ ಇಂಟಿಗ್ರೇಟೆಡ್ ಪಾರ್ಟಿಸಿಪೇಟರಿ ಆನ್ಯುವಲ್ ಆಕ್ಷನ್ ಪ್ಲಾನ್? ಇಸ್ ಇಟ್ 3-year ಪ್ಲಾನ್, 4-year ಪ್ಲಾನ್, 5-year ಪ್ಲಾನ್ ಆರ್ 10-year ಪ್ಲಾನ್? ಆನ್ಸರ್ ಇಲ್ಲಿ 5-year ಪ್ಲಾನು. ದಿಸ್ ಅ ವೆರಿ ಗುಡ್ ವೇ ಆಫ್ ಹ್ಯಾವಿಂಗ್ ಅ ಪ್ರಾಸ್ಪೆಕ್ಟಿವ್ ಲುಕ್. ಅಂದ್ರೆ ವಿ ಆರ್ ಏಬಲ್ ಟು ಪ್ಲಾನ್ ಫಾರ್ ದ ಫ್ಯೂಚರ್ ಇನ್ ದ ಪ್ರೆಸೆಂಟ್ ಇಟ್ ಸೆಲ್ಫ್. ಸೊ ಆ ಫ್ಯೂಚರ್ ಎಷ್ಟಂಗ ಹೋಗುತ್ತೆ? 5 years. GP ಪರ್ಸ್ಪೆಕ್ಟಿವ್ ಪ್ಲಾನ್ ಅಂದಾಗ ಇಟ್ ಗೋಸ್ ಫಾರ್ ಅಪ್ ಟು ದ 5 years. ಸೊ ಎಲ್ಲಾ ಪಂಚಾಯತ್ಸು ಇದರ ಪ್ರೆಸ್ಪೆಕ್ಟಿವ್ ಪ್ಲಾನ್ ಕೊಟ್ಟಾಗ ದೇ ವಿಲ್ ಬ್ರಿಂಗ್ ಆಲ್ ದಿಸ್ ಪ್ಲಾನ್ ಅಂಡ್ ಇಂಟಿಗ್ರೇಟ್ ಇಟ್ ಇಂಟು ಒನ್ ಪ್ಲಾನ್ ಅಂಡ್ ದಟ್ ಇಸ್ ನೋನ್ ಆಸ್ IPAAP, ದಟ್ ಇಸ್ ಇಂಟಿಗ್ರೇಟೆಡ್ ಪಾರ್ಟಿಸಿಪೇಟರಿ ಆನ್ಯುವಲ್ ಆಕ್ಷನ್ ಪ್ಲಾನ್ ಅಂತ. ಓಕೆ, ಸೊ ಇನ್ನೊಂದು ಕ್ವಶನ್ ಇದೆ, ನಾನು ಇದೆ ಲಾಸ್ಟ್ ಕ್ವಶನ್ ಅನ್ಕೊಂಡೆ. ದೇರ್ ಇಸ್ ಒನ್ ಮೋರ್ ಕ್ವಶನ್. ಓಕೆ, ಲೆಟ್ ಅಸ್ ಲುಕ್ ಅಟ್ ದಿಸ್ ಕ್ವಶನ್. Who is the chairman of the Karnataka State Decentralized Planning and Development Committee? Okay, constituted under section 310B of the Karnataka Gram Swaraj and Panchayat Raj Act 1993. Who is the chairman of the, overall, who is the chairman of the Karnataka State Decentralized Planning and Development Committee? ಸರಿನಾ? ಒಂದು ಗವರ್ನರ್ ಆಫ್ ಕರ್ನಾಟಕ, ಬಿ ಇಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಸಿ ಇಸ್ ದ ಮಿನಿಸ್ಟರ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ಅಂಡ್ ಡಿ ಇಸ್ ದ ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಕರ್ನಾಟಕ. ಆಯ್ತಾ? ಪುನಃ ಹೇಳ್ತಾ ಇದ್ದೀನಿ, ಹೂ ಇಸ್ ದ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಕಮಿಟಿ. ಇಲ್ಲಿ ನೀವು ಹೆಂಗ್ ಯೋಚನೆ ಮಾಡ್ಬೇಕಂದ್ರೆ, ಇದನ್ನ ಎಕ್ಸಿಕ್ಯೂಟಿವ್ ಬಾಡಿ ಕೊಡ್ತಾರಾ, ಲೆಜಿಸ್ಲೇಟಿವ್ ಬಾಡಿ ಕೊಡ್ತಾರಾ? ಲೆಜಿಸ್ಲೇಟರ್ಸ್ ಕೊಡ್ತಾರಾ ಅಥವಾ ಎಕ್ಸಿಕ್ಯೂಟಿವ್ ಬಾಡಿ ಕೊಡ್ತಾರಾ ಅಂತ ಫಸ್ಟ್ ಡಿಸೈಡ್ ಮಾಡಿ. ಸೆಕೆಂಡ್ ಡಿಸೈಡ್ ಮಾಡಿ, ಈ ಏನು ಕಮಿಟಿ ಇದೆ ಅದು ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಬೇಕಾ ಅಥವಾ ಸ್ಪೆಸಿಫಿಕ್ ಫಂಕ್ಷನ್ ಇದೆಯಾ? ಸ್ಪೆಸಿಫಿಕ್ ಫಂಕ್ಷನ್ ಇದ್ರೆ ಒಂದು ಮಿನಿಸ್ಟ್ರಿ ಕೊಟ್ಟಿರ್ತಾರೆ, ಕೋಆರ್ಡಿನೇಷನ್ ಬೇಕು ಅಂದಾಗ ಚೀಫ್ ಮಿನಿಸ್ಟರ್ ಕೊಡ್ತಾರೆ. ಇಲ್ಲೇ ಇರೋದು ಲಾಜಿಕ್ಕು, ಇಲ್ಲೇ ಇರೋದು ಕ್ಲೂ. ದ ಆನ್ಸರ್ ಇಯರ್ ಇಸ್, ಸೊಲ್ಯೂಷನ್ ಇಸ್ ಬಿ, ದ ಚೇರ್ಮನ್ ಆಫ್ ದ ಕರ್ನಾಟಕ ಸ್ಟೇಟ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಕಮಿಟಿ ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಓಕೆ, ಸೊ ದೀಸ್ ಆರ್ ದ 11 ಕ್ವೆಶನ್ಸ್ ಆಫ್ rural development, which is the chapter 4 of your economic survey. So I hope I have covered all the angles of that particular chapter. The next chapter is urban development.
ಚಾಪ್ಟರ್ 5 ಆಫ್ ಅರ್ಬನ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ಅ ವೆರಿ ಸ್ಮಾಲ್ ಚಾಪ್ಟರ್, ಆಂಗಲ್ಸ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ತುಂಬ ಕಡಿಮೆ ಇದೆ. ಇದ್ರೂ ಐ ಹವ್ ಟ್ರೈಡ್ ಟು ಸಮ್ ಹೌ ಮೇಕ್ ಫ್ಯೂ ಕ್ವಶನ್ಸ್ ಸೊ ದಟ್ ಐ ಶುಡ್ ನಾಟ್ ಮಿಸ್ ಔಟ್ ಆನ್ ದಿಸ್ ಚಾಪ್ಟರ್. ಸೊ ಲೆಟ್ ಅಸ್ ಗೋ ಅಹೆಡ್ ಅಂಡ್ ಲುಕ್ ಅಟ್ ಇಟ್, ಸರಿನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ 5 ಆಫ್ ಎಕನಾಮಿಕ್ ಸರ್ವೆ, ದಟ್ ಇಸ್ ಅರ್ಬನ್ ಡೆವಲಪ್ಮೆಂಟ್. ಓಕೆ, ಫಸ್ಟ್ ಕ್ವಶನ್ ನೋಡಿ. ಈಗ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆಸ್ ಪರ್ ಸೆನ್ಸಸ್ 2011. ಇದ್ರ ಪ್ರಕಾರ ಫಸ್ಟ್ ಸ್ಟೇಟ್ಮೆಂಟ್, ಕರ್ನಾಟಕ ಇಸ್ ದ ಸೆವೆಂತ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ವಿತ್ 39.27% ಆಫ್ ಅರ್ಬನ್ ಪಾಪ್ಯುಲೇಷನ್. ಸೆಕೆಂಡ್ ಸ್ಟೇಟ್ಮೆಂಟು, 70% ಆಫ್ ದ ಅರ್ಬನ್ ಪಾಪ್ಯುಲೇಷನ್ ಲಿವ್ಸ್ ಇನ್ 10% ಆಫ್ ದ ಟೌನ್ಸ್ ಆರ್ ಅರ್ಬನ್ ಎಗ್ಲಾಮರೇಷನ್. ಸರಿನಾ? ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎ 1 ಓನ್ಲಿ, ಬಿ 2 ಓನ್ಲಿ, ಸಿ ಬೋತ್ 1 ಅಂಡ್ 2, ಅಂಡ್ ಡಿ ನನ್ ಆಫ್ ದ ಅಬೌವ್. ಆಯ್ತಾ? ಸೊ ನೀವಿಲ್ಲಿ ನೋಡಿದಾಗ ಸಿ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಈಗ ಕರ್ನಾಟಕ ಇಸ್ ಸೆವೆಂತ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ವಿತ್ 39.27% ಆಫ್ ಅರ್ಬನ್ ಪಾಪ್ಯುಲೇಷನ್. ನಾನು ಆವಾಗಲೇ ಹೇಳಿದ್ದೀನಿ, ಓವರ್ಆಲ್ ನೀವು ನೋಡಿದ್ರೆ ರೂರಲ್ ಪಾಪ್ಯುಲೇಷನ್ ಅಲ್ಲಿ 61% ಇರ್ತಾರೆ, ಅರ್ಬನ್ ಅಲ್ಲಿ 39% ಇರ್ತಾರೆ. ಸೊ ಇಲ್ಲೂ 39.27 ಅಂತ ಹೇಳ್ತಾ ಇದೆ, ಕ್ಲೋಸ್ ಬೈ ಇದೆ. ಸೊ ದಟ್ ಇಸ್ ಕರೆಕ್ಟ್. ಪುನಃ ಇದು ಬೇಸಿಕ್ ಫ್ಯಾಕ್ಟ್ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕ ಇಸ್ ದ ಸೆವೆಂತ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಹ್ಯಾವ್ 39.27% ಆಫ್ ದ ಪರ್ಸೆಂಟ್ ಆಫ್ ದ ಅರ್ಬನ್ ಪಾಪ್ಯುಲೇಷನ್. ಸೊ ಅರ್ಬನ್ ಪಾಪ್ಯುಲೇಷನ್ ರ್ಯಾಂಕಿಂಗ್ ನೋಡಿದಾಗ ಕರ್ನಾಟಕ ಸೆವೆಂತ್ ಪೊಸಿಷನ್ ಇದೆ, ನಮ್ಮ ಮರಿಬೇಡಿ ಅದನ್ನ. ಸೆಕೆಂಡ್ ಸ್ಟೇಟ್ಮೆಂಟು, ಆ ಅರ್ಬನ್ ಪಾಪ್ಯುಲೇಷನ್ ಅಲ್ಲಿ 70% ಆಫ್ ದಟ್ ಅರ್ಬನ್ ಪಾಪ್ಯುಲೇಷನ್ ಆರ್ ದೇರ್ ಓನ್ಲಿ ಇನ್ 10 towns ಆರ್ ಅರ್ಬನ್ ಅಗ್ಲಾಮರೇಷನ್ಸ್. ಇದು ಕರೆಕ್ಟ್, ಮೋಸ್ಟ್ ಆಫ್ ದೆಮ್ ಆರ್ ಇನ್ ಬೆಂಗಳೂರು ಓನ್ಲಿ ಅಲ್ವಾ. ಸೊ 10% ಆಫ್ ದ ಅರ್ಬನ್ ಅಗ್ಲಾಮರೇಷನ್ಸ್ ಆರ್ ಟೌನ್ಸ್ ನಲ್ಲಿ 70% ಆಫ್ ಅವರ್ ಅರ್ಬನ್ ಪಾಪ್ಯುಲೇಷನ್ ಇದೆ ಅಂದ್ರೆ ಅದು ಕರೆಕ್ಟ್. ಹಿಯರ್ ಬೋತ್ ಆಪ್ಷನ್ಸ್ ಆರ್ ಕರೆಕ್ಟ್, ಬೋತ್ 1 and 2 ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್. ಆಯ್ತಾ? ಸೊ ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್, ಒನ್ ಸ್ಟೇಟ್ಮೆಂಟ್, ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬೋರ್ಡ್. ಸೆಕೆಂಡ್ ಸ್ಟೇಟ್ಮೆಂಟು, ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1975. ಥರ್ಡ್ ಸ್ಟೇಟ್ಮೆಂಟು, ಆಸ್ ಆಫ್ 2023 ಅಕಾರ್ಡಿಂಗ್ ಟು ದ ಸರ್ವೆ ಕಂಡಕ್ಟೆಡ್ ಬೈ ದ ಬೋರ್ಡ್ ದೇರ್ ಆರ್ 2989 ಸ್ಲಮ್ ಏರಿಯಾಸ್ ಇನ್ ದ ಸ್ಟೇಟ್. ಸರಿನಾ? ವಿಚ್ ಆಫ್ ದ ಅಬೋ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎ ಓನ್ಲಿ 1, ಬಿ ಓನ್ಲಿ 2, ಸಿ ಆಲ್ 3, ಆ್ಯಂಡ್ ಡಿ ನನ್ ಆಫ್ ದ ಅಬೌವ್. ಆಯ್ತಾ? ಪುನಃ ಬೇಸಿಕ್ ಫ್ಯಾಕ್ಟು ಗೊತ್ತಿರಬೇಕು. ಒಂದು, ದಿಸ್ ಇಸ್ ಅ ಸ್ಟ್ಯಾಟ್ಯೂಟರಿ ಬೋರ್ಡ್, ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು. ಆ ಬೋರ್ಡು ಏನೋ ಆಕ್ಷನ್ಸ್ ರೆಗ್ಯುಲೇಟ್ ಮಾಡ್ಬೇಕಂದ್ರೆ ಇಟ್ ಹ್ಯಾಸ್ ಟು ಹ್ಯಾವ್ ದ ಪವರ್ ಆಫ್ ಲಾ. ಸೊ ಇಟ್ ಹ್ಯಾಸ್ ಟು ಬಿ ಅ ಸ್ಟ್ಯಾಟ್ಯೂಟರಿ ಬಾಡಿ. ಆ ಸ್ಟ್ಯಾಟ್ಯೂಟರಿ ಬಾಡಿ ಯಾವ ಲಾ ಅಂತ ಹೇಳ್ತೀನಿ ನೋಡಿ, ಕರ್ನಾಟಕ ಸ್ಲಮ್ ಏರಿಯಾಸ್ ಇಂಪ್ರೂವ್ಮೆಂಟ್ ಅಂಡ್ ಕ್ಲಿಯರೆನ್ಸ್ ಆಕ್ಟ್ 1973. ಈ ಆಕ್ಟ್ ಪ್ರಕಾರ ಬರದೆ ಈ ಬೋರ್ಡು. ಆಯ್ತಾ? ಆಕ್ಟ್ ಇಂದ ಬಂದಿರೋದ್ರಿಂದ ದಿಸ್ ಬಾಡಿ ಇಸ್ ನೋನ್ ಆಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್, ಈ ಆಕ್ಟ್ ಬಂದಿದೆ 1973, ಅದು ಬಂದ ಮೇಲೆ ಈ ಬೋರ್ಡ್ ಎಸ್ಟಾಬ್ಲಿಷ್ ಆಯಿತು. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1975. ಈ ಬೋರ್ಡು 2023 ಸರ್ವೆ ಮಾಡುತ್ತೆ. ಇನ್ 2023 ಸರ್ವೆ ಮಾಡಿದಾಗ ಎಷ್ಟು ಸ್ಲಮ್ಸ್ ಕರ್ನಾಟಕದಲ್ಲಿ ಇದೆ ಅಂತ ಗೊತ್ತಾದಾಗ 2989 ಸ್ಲಮ್ಸ್ ಕರ್ನಾಟಕದಲ್ಲಿ ಇದೆ. ತುಂಬಾ ಸ್ಪೆಸಿಫಿಕ್ ಫ್ಯಾಕ್ಟ್ ಇದೆ. ಸೊ ತುಂಬಾ ಸ್ಪೆಸಿಫಿಕ್ ಇದ್ದಾಗ ಕರೆಕ್ಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಇಟ್ಸ್ ಅ ಟ್ರಿಕ್ ಅಂಡ್ ಹೆನ್ಸ್ ಐ ಕ್ಯಾನ್ ಸೇ ದಟ್ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ದ ಆನ್ಸರ್ ಇಯರ್ ಇಸ್ ಸಿ. ಸರಿನಾ? ಸೊ ನೆಕ್ಸ್ಟ್ ಹೋಗೋಣ. ಥರ್ಡ್ ಕ್ವಶನ್ ನೋಡಿ. ವಿಚ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸೆಟ್ ಬೈ ದ ಯುನೈಟೆಡ್ ನೇಷನ್ ಫೋಕಸಸ್ ಆನ್ ಸಸ್ಟೈನಬಲ್ ಸಿಟೀಸ್ ದಟ್ ಕರ್ನಾಟಕ ನೀಡ್ಸ್ ಟು ವರ್ಕ್ ಆನ್ ಬೈ ಐ ಮೀನ್ ಅಚೀವಿಂಗ್ ಬೈ 2030. ಸೊ ಸಸ್ಟೈನಬಲ್ ಸಿಟೀಸ್ಗೋಸ್ಕರ ಯಾವ ಸಸ್ಟೈನಬಲ್ ಗೋಲ್ನ ಕರ್ನಾಟಕ ಅಚೀವ್ ಮಾಡಬೇಕು ಅಂತ ತಗೊಂಡಾಗ ಇಸ್ ಇಟ್ SDG 9, SDG 10, SDG 11, SDG 12? ಆಯ್ತಾ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದನ್ನ ಮಾಡ್ತೀನಿ ನಾನು ಇನ್ನೊಂದು ಕೆಲವು ದಿವಸದಲ್ಲಿ ಅದು ಬಿಡ್ತೀವಿ. ಸೊ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಚಾಪ್ಟರ್ಲ್ಲಿ ಐ ವಿಲ್ ಟೀಚ್ ಯು ಮೆಥಡಾಲಜಿ ಟು ರಿಮೆಂಬರ್ ಆಲ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ತುಂಬ ಇಂಪಾರ್ಟೆಂಟು, ನಿಮ್ಗೆ ಗೊತ್ತಿರಬೇಕು ಆ ಗೋಲ್ಸು. ಬಟ್ ಅಲ್ಲಿ ನಿಮ್ಗೆ ಒನ್ಸ್ ಆ 17 ಗೋಲ್ ಏನಿದೆ ಅದು ಬಯಾಟ್ ಆಗಿಬಿಟ್ರೆ ಈ ಕ್ವಶನ್ ತುಂಬ ಈಸಿ. ಆಯ್ತಾ? ಈಗ ಸದ್ಯಕ್ಕೆ ನಿಮ್ಗೆ ಆ ಗೋಲ್ಸ್ ಗೊತ್ತಿಲ್ಲ ಅಂದರೆ ನೋ ದ ಆನ್ಸರ್. ದ ಆನ್ಸರ್ ಇಸ್ ಸಿ, SDG 11. SDG 11 ಏನು ಹೇಳುತ್ತಂದ್ರೆ ಸಸ್ಟೈನಬಲ್ ಸಿಟೀಸ್ನ ಪ್ರಮೋಟ್ ಮಾಡಬೇಕು, ಅದನ್ನ ಪ್ರಮೋಟ್ ಮಾಡದೆ ಕ್ವಶನ್. ಐ ಮೀನ್ ಅದನ್ನ ಪ್ರಮೋಟ್, ಯಾವುದು ಸಸ್ಟೈನಬಲ್ ಸಿಟೀಸ್ನ ಪ್ರಮೋಟ್ ಮಾಡುತ್ತೆ SDG ಲಿ ಅಂತ ಕೇಳಿದಾಗ 17 ಗೋಲ್ನಲ್ಲಿ ಅದು SDG 11. ಸೊ ಇಯರ್ ದ ಕರೆಕ್ಟ್ ಆನ್ಸರ್ ಇಸ್ ಸಿ. ಸೊ ಹೌ ಟು ಬೈ ಆಟ್ ದ 17 ಐ ವಿಲ್ ಟೀಚ್ ಯು ವೆನ್ ದ ಟೈಮ್ ಕಮ್ಸ್. ಫಾರ್ ನೌ ಜಸ್ಟ್ ಅಂಡರ್ಸ್ಟ್ಯಾಂಡ್ SDG 11. ಸರಿನಾ? ಸೊ ನೆಕ್ಸ್ಟ್ ಹೋಗೋಣ. ದ ನೆಕ್ಸ್ಟ್ ಇಸ್ ಹೌ ಮೆನಿ ಅರ್ಬನ್ ಲೋಕಲ್ ಬಾಡೀಸ್ ಆರ್ ದೇರ್ ಇನ್ ಟೋಟಲ್ ಇನ್ ದ ಸ್ಟೇಟ್ ಇನ್ಕ್ಲೂಡಿಂಗ್ BBMP. ಅರ್ಬನ್ ಲೋಕಲ್ ಬಾಡೀಸು, ನಿಮಗೆ ಗ್ರಾಮ ಪಂಚಾಯತ್ ಎಷ್ಟಿದೆ ಅಂತ ಹೇಳ್ಕೊಟ್ಟಿದ್ದೀನಿ, ತಾಲೂಕ್ ಪಂಚಾಯತ್ ಎಷ್ಟಿದೆ ಅಂತ ಹೇಳ್ಕೊಟ್ಟಿದ್ದೀನಿ, ಜಿಲ್ಲಾ ಪಂಚಾಯತ್ ಎಷ್ಟಿದೆ ಅಂತ ಹೇಳ್ಕೊಟ್ಟಿದ್ದೀನಿ. ಈಗ ಬರೋದು ಎಷ್ಟು ಅರ್ಬನ್ ಲೋಕಲ್ ಬಾಡೀಸ್ ಇದೆ ಅಂತ. ಇದೆಲ್ಲ ಬೇಸಿಕ್ ಫ್ಯಾಕ್ಟು ನಿಮಗೆ ಬಾಯ್ಪಾಟ್ ಆಗಿರಬೇಕು, ಇಟ್ ಶುಡ್ ಬಿ ಇನ್ ಯೋರ್ ಫಿಂಗರ್ ಟಿಪ್ಸ್. ಸೊ ನಾವು ಹೌ ಮೆನಿ ಅರ್ಬನ್ ಲೋಕಲ್ ಬಾಡೀಸ್ ಆರ್ ದೇರ್ ಇನ್ ಟೋಟಲ್ ಇನ್ ದ ಸ್ಟೇಟ್ ಇನ್ಕ್ಲೂಡಿಂಗ್ BBMP ಅಂದಾಗ 1A is 300, B is 310, C is 315, ಆ್ಯಂಡ್ D is 325. ಸೊ ಇಯರ್ ದ ಸೊಲ್ಯೂಷನ್ ಇಸ್ 315.
ಸೊ 315 ಇಸ್ ದ ನಂಬರ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್ ಇನ್ ದ ಸ್ಟೇಟ್ ಇನ್ಕ್ಲೂಡಿಂಗ್ ದ ಬಿಬಿಎಂಪಿ. ಸರಿನಾ? ಸೊ ದೀಸ್ ಆರ್ ಸಮ್ ಆಫ್ ದ ಕ್ವಶನ್ಸ್ ದಟ್ ಐ ಕುಡ್ ಟೇಕ್ ಫ್ರಮ್ ದ ಅರ್ಬನ್ ಡೆವಲಪ್ಮೆಂಟ್. ತುಂಬಾ ಚಿಕ್ಕ ಚಾಪ್ಟರ್ ಇದು, ಇದರಿಂದ ಕ್ವಶನ್ಸ್ ಜಾಸ್ತಿ ಫ್ರೇಮ್ ಮಾಡಕ್ ಸಿಕ್ಲಿಲ್ಲ, ಆದ್ರೂ ಎಷ್ಟಾಗುತ್ತೆ ಅಷ್ಟು ಫ್ಯಾಕ್ಚುಯಲ್ ಕ್ವಶನ್ಸ್ ತೆಗೆದು ಫ್ರೇಮ್ ಮಾಡಿದ್ದೀನಿ, ಸೊ ದಟ್ ಯು ಶುಡ್ ನಾಟ್ ಮಿಸ್ ಔಟ್ ಆನ್ ಎನಿ ಕಾನ್ಸೆಪ್ಟ್ ಆರ್ ಎನಿ ಟೈಪ್ ಆಫ್ ಫ್ಯಾಕ್ಟ್ ಅಂತ. ಸೊ ಇಷ್ಟು ಓದಿದ್ಮೇಲೆ ನಿಮಗೆ ಒಂದು ಸ್ವಲ್ಪ ಬೇಸಿಕ್ ಫ್ಯಾಕ್ಟ್ಸ್ ಏನೇನು ಗೊತ್ತಿರಬೇಕಂದ್ರೆ, ಕರ್ನಾಟಕದಲ್ಲಿ 5,954 ಗ್ರಾಮ ಪಂಚಾಯತ್ಸ್ ಇದೆ, 239 ತಾಲೂಕ್ ಪಂಚಾಯತ್ಸ್ ಇದೆ, 31 ಜಿಲ್ಲಾ ಪಂಚಾಯತ್ಸ್ ಇದೆ, 315 ಅರ್ಬನ್ ಲೋಕಲ್ ಬಾಡೀಸ್ ಇದೆ. ಐ ಟಿ ಎಕ್ಸ್ಪೋರ್ಟ್ಸ್ ಬಂದಾಗ 40% ಆಫ್ ಕಂಟ್ರೀಸ್ ಎಕ್ಸ್ಪೋರ್ಟ್ಸ್ ಕರ್ನಾಟಕದ ಏನು ಹೋಗುತ್ತೆ. ಬಯೋ ಎಕಾನಮಿಗೆ ಬಂದಾಗ ಇಟ್ ಕಾಂಟ್ರಿಬ್ಯೂಟ್ಸ್ ಟು 20% ಆಫ್ ಕಂಟ್ರೀಸ್ ಬಯೋ ಎಕಾನಮಿ. ಅಂಡ್ ದ ಯುನೋ ಐ ಟಿ, ಐ ಟಿಗೆ ಬಂದಾಗ ಐ ಟಿ ಇನ್ ಕರ್ನಾಟಕ ಕಾಂಟ್ರಿಬ್ಯೂಟ್ಸ್ ಟು 25% ಆಫ್ ಸ್ಟೇಟ್ಸ್ ಜಿ ಡಿ ಪಿ. ಈ ತರ ಯಾವುದೇ ಒಂದು ಚಾಪ್ಟರ್ ಅಲ್ಲಿ ನಂದು ಎಪಿಸೋಡ್ ನೋಡಿದಾಗ ನೀವು ಫೈನಲಿ ಆ ಬೇಸಿಕ್ ಫ್ಯಾಕ್ಟ್ಸ್ ನಿಮ್ ತಲೆಯಲ್ಲಿ ಇಂಪ್ರಿಂಟ್ ಆಗ್ಬಿಡ್ಬೇಕು. ಪುನಃ ಆಮೇಲೆ ಓದ್ತೀನಿ, ಆಮೇಲೆ ರಿವೈಸ್ ಮಾಡ್ಕೊಂತೀನಿ, ಅದೆಲ್ಲ ಬೇಡವೇ ಬೇಡ. ಓಕೆ, ಇಫ್ ಐ ಆಮ್ ಡೂಯಿಂಗ್ ಜಸ್ಟಿಸ್ ಟು ಯು ಪೀಪಲ್, ಆಲ್ ದಿಸ್ ಬೇಸಿಕ್ ಫ್ಯಾಕ್ಟ್ ಶುಡ್ ಬಿ ಇಂಪ್ರಿಂಟೆಡ್ ಇನ್ ಯುವರ್ ಮೈಂಡ್ ಬೈ ದ ಟೈಮ್ ಯು ಫಿನಿಶ್ ದ ಎಪಿಸೋಡ್. ದಿಸ್ ಇಸ್ ದ ಅಬ್ಜೆಕ್ಟಿವ್ ಆಫ್ ಮೈ ಕ್ಲಾಸ್. ಗೊತ್ತಾಯ್ತಲ್ವಾ? ಸೊ ಐ ಹೋಪ್ ಐ ಆಮ್ ಮೇಕಿಂಗ್ ಅ ಡಿಫ್ರೆನ್ಸ್ ಇನ್ ಯುವರ್ ಪ್ರಿಪರೇಷನ್, ಅಂಡ್ ಐ ಹೋಪ್ ದಟ್ ಯು ಪೀಪಲ್ ಆರ್ ಎಂಜಾಯಿಂಗ್ ಯುವರ್ ಪ್ರಿಪರೇಷನ್. ಚೆನ್ನಾಗಿ ಓದಿ, ಎಲ್ಲರ ಜೊತೆ ಶೇರ್ ಮಾಡಿ, ದಯವಿಟ್ಟು ಈ ಕ್ಲಾಸಸ್ನ ಎಲ್ರಿಗೂ ಹೇಳ್ತಾ ಬನ್ನಿ. ವಿತ್ ದಟ್ ಇನ್ನೊಂದು ವಿಷಯ ತಗೊಂಡು ಪುನಃ ನೆಕ್ಸ್ಟ್ ಕ್ಲಾಸ್ ಬರ್ತೀನಿ. ಅಲ್ಲಿ ತನಕ ಬಾ, ನಮಸ್ಕಾರ.